ಹರೇರಾಮ. ಕರುಣರಸದ ಕೋಡಿ ಬರಿವ ಕಟಾಕ್ಷದ ಪರತತ್ವ ಬರುಪ ವಾಲಾಪದ ವರಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ, ಆ ಸದ್ಗುರುವಿರಲಿ ನಮ್ಮೆಲ್ಲರ ಮಾನಸದಿ. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಸೂರ್ಯ ಇಲ್ಲದೇ ಇದ್ದಿದ್ರೆ ಜಗತ್ತು ಹೇಗಿರ್ತಿತ್ತು? ಕತ್ತಲಾಗಿರ್ತಿತ್ತು. ಇರ್ತಿತ್ತೋ ಇಲ್ವೋ? ಹಾಗೆ ಗುರು ಇಲ್ಲದಿದ್ದರೆ ನಮ್ಮೆಲ್ಲರ ಆತ್ಮವೂ ಹಾಗೆ, ನಮ್ಮೆಲ್ಲರ ಅಂತರಂಗವೂ ಕೂಡ ಹಾಗೆ. ಅದು ಕತ್ತಲಾಗಿರ್ತಿತ್ತು, ಇರ್ತಿತ್ತೋ ಇಲ್ವೋ? ಅದು ಅಂತಹ ಒಂದು ಗುರುತತ್ವ, ನಮ್ಮೆಲ್ಲರ ಹೃದಯವನ್ನು ಬೆಳಗುವ ದೀಪ, ನಮ್ಮೆದರ ಬದುಕನ್ನು ಬೆಳೆತಕ್ಕಂಥ ಒಂದು ಮಹಾಪ್ರಭೆ ಅದು. ಆ ತತ್ವವನ್ನು ನೆನೆದು ಆ ತತ್ವಕ್ಕೆ ಇಷ್ಟು ರೂಪಗಳು. ನಿಮ್ಮ ಮುಂದೆ ಏನಿದೆ, ನಿಮ್ಮ ಒಳಗೇನಿದೆ, ಈ ದೇಶದಲ್ಲಿ ಎಷ್ಟೆಲ್ಲ ಗುರು ಜ್ಯೋತಿಗಳು ಬೆಳಗಿದ್ದಾವೆ, ಅದೆಲ್ಲ ಒಂದು ತತ್ವದ ವಿವಿಧವಾದ ಅಭಿವ್ಯಕ್ತಿಗಳು. ಗುರುತತ್ವವನ್ನು ಮೊದಲಾಗಿ ಮನಸ್ಸನ್ನು ನಾವು ಭಾವಿಸ್ತೇವೆ. ಶಂಕರಾಚಾರ್ಯರಿಂದ ಸ್ಥಾಪಿತವಾಗಿರ್ತಕ್ಕಂಥ ಒಂದು ಮಠ ಇದು. ಅವರು ಪ್ರತಿಪಾದನೆ ಮಾಡಿದ್ದು ಅದ್ವೈತ ತತ್ವವನ್ನು, ನಿಮಗೆಲ್ಲ ತಿಳಿದಿರುವಂಥದ್ದೇ. ಹಾಗಾಗಿ ಒಂದು ದೃಷ್ಟಿಯಿಂದ ನಾವು ಆರೂಢ ಭಾರತಿಗಳನ್ನು ಅದ್ವೈತ ಬಂಧುಗಳು ಅಂತ ಕರಿಬೇಕು ನಾವು. ಯಾಕೆಂದರೆ ಈ ಪರಂಪರೆ ಯಾವ ಅದ್ವೈತ ತತ್ವವನ್ನು ಪ್ರತಿಪಾದನೆ ಮಾಡ್ತಾ ಇದೆಯೋ, ಸಿದ್ಧಾರೂಢರು ಕೂಡ ಅದೇ ಅದ್ವೈತ ತತ್ವವನ್ನು ಪ್ರತಿಪಾದನೆ ಮಾಡಿರ್ತಕ್ಕಂಥವ್ರು. ಅದೇ ಪರಂಪರೆಯಲ್ಲಿ ಆರೂಢ ಭಾರತಿಗಳು ಕೂಡ ಬಂದಿರತಕ್ಕಂಥವರು. ಹಾಗಾಗಿ ನಾವುಗಳು, ನಾವಿರುವರು ಅಂತಲೂ ಅನ್ಬಹುದು, ನಾವೆಲ್ಲ ಅಂತಲೂ ಕೂಡ ಅನ್ಬೋದು. ಅದ್ವೈತ ಬಂಧುಗಳು ಹಾಗನ್ಬಹುದು. ನಮ್ಮ ಅವರ ಬಾಂಧವ್ಯ ಕೇವಲ ಶಂಕರಾಚಾರ್ಯರ ಮೂಲಕ ಮಾತ್ರ ಆಗಿದೆ ಆದಂಥದ್ದೆಲ್ಲ, ಅದು ರಾಮನ ಮೂಲಕವೂ ಕೂಡ ಆಗಿದೆ ಅಂತ ಅವರಿಗೆ ಚೆನ್ನಾಗಿ ವೇದ್ಯ ಅದು. ಅಂತ ನಮ್ಮ ಮಠಕ್ಕೆ ಎರಡು ಕೇಂದ್ರಗಳು, ಒಂದು ಶಂಕರಾಚಾರ್ಯರ ಮಠದ ಆರಂಭ, ರಾಮ ಮಠದ ಆರಾಧ್ಯ, ಆರಂಭ ಮತ್ತು ಆರಾಧ್ಯ ಎರಡು ಕೇಂದ್ರಗಳು. ಎರಡೂ ಕಡೆಯಿಂದ ನಮಗೆ ಅವ್ರ ಬಾಂಧವ್ಯ ಇದೆ. ಶಂಕರಾಚಾರ್ಯರ ಕಡೆಯಿಂದ ತತ್ವದ ದೃಷ್ಟಿಯಿಂದ, ಅದ್ವೈತ ತತ್ವದ ದೃಷ್ಟಿಯಿಂದ ಬಾಂಧವ್ಯ. ಇನ್ನು ರಾಮನ ಕಡೆಯಿಂದ ಅದನ್ನು ವರ್ಣನೆ ಮಾಡಲಿಕ್ಕೆ ಶಬ್ದಗಳು ಸಾಲದು. ಆರೂಢ ಭಾರತಗಳು ತುಂಬ ವಿನಮ್ರವಾಗಿ ಹೇಳಿದರು, ಗುರುಗಳು ಬಹಳ ದೂರದಿಂದ ಇಲ್ಲಿಗೆ ಬಂದಿದ್ದಾರೆ, ನಾವು ಏನು ಮಾಡಿದ್ರು ಕಡಿಮೆ, ಎಷ್ಟು ಮಾಡಿದ್ರು ಕಡಿಮೆ ಅಂತ ಅವ್ರು ಹೇಳಿದ್ರು. ಆದರೆ ಅವರು ನಮಗೇನು ಮಾಡಿದ್ರೋ ಅದನ್ನು ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಯಾರು ಅತ್ಯಂತ ಸಂದಿಗ್ಧ ಸಮಯದಲ್ಲಿ ಜೊತೆಯಾಗ್ತಾರೋ ಅವರೇ ನಿಜವಾದ ಬಂಧುವಂತೆ. ಮತ್ತೆಲ್ಲ ಬಂಧುಗಳು ಸುಮ್ಮನೆ, ನಿಜವಾದ ಅಗತ್ಯದಲ್ಲಿ ಆಗಬೇಕು ಅನ್ನುವಂತೆ. ಅಯೋಧ್ಯೆಯಲ್ಲಿ ಅಂಥ ಸಂದರ್ಭ ಒಂದು ಒದಗಿತ್ತು ನಮಗೆ. ಆಗ ನಮ್ಮ ಜೊತೆಯಲ್ಲಿ ಬೇರೆ ಯಾರೂ ಇದ್ದಿದ್ದಿಲ್ಲ, ಅವರೇ ಇದ್ದಿದ್ದು, ಆರೂಢ ಭಾರತಿಗಳು ಇದ್ದಿದ್ದು. ಯಾರೂ ಇಲ್ಲದಿದ್ದಾಗ ಯಾರು ಇರ್ತಾರೋ ಅವರೇ ಬಂಧುಗಳು ಅಂತ. ಅಯೋಧ್ಯೆಯಲ್ಲಿ ನಮ್ಮ ಪರಿವಾರದೊಳಗೆ ಬಿಡ್ತಿರಲಿಲ್ಲ ಆ ಸಮಯದಲ್ಲಿ, ನಾವು ಏಕಾಂಗಿಯಾಗಿದ್ದು. ನಿಜವಾಗಲೂ ಬೇರೆ ಯಾರು ಇದ್ದಿದ್ದಿಲ್ಲ ಅಂತ ಆ ಸಂದರ್ಭದಲ್ಲಿ. ಆಗ ಅತ್ಯಂತ ಅಗತ್ಯ ಬಂದಾಗ ದೊಡ್ಡ ನೂಕು ನೂಗಲು, ದೇವರ ದರ್ಶನ ಮಾಡಲೇಬೇಕು, ನಮಗದು ಅಭ್ಯಾಸವಿಲ್ಲ. ಈ ಸಮಯದಲ್ಲಿ ಅವರು ತೋರಿಸಿದ ಒಂದು ಪ್ರೀತಿ, ಅವರು ತೋರಿಸಿದ ಒಂದು ಕಾಳಜಿ, ಅವರು ನಮ್ಮನ್ನು ರಕ್ಷಣೆ ಮಾಡಿದ ಒಂದು ರೀತಿ ಇದೆಯಲ್ಲ, ಅದನ್ನು ವರ್ಣನೆ ಮಾಡಲಿಕ್ಕೆ ಶಬ್ದಗಳು ಇಲ್ಲ. ಅದು ತೀರುವಂಥದ್ದು ಕೂಡ ಅಲ್ಲ ಅದು, ಅಂಥದ್ದೊಂದು ಅವರ ಋಣ ನಮ್ಮ ಮೇಲಿದೆ ಅಂತ ಅದನ್ನು ನಾವು ಈ ಸಮಯದಲ್ಲಿ ನೆನಪು ಮಾಡ್ಕೊಳ್ತೇವೆ. ಯಾವುದಾದ್ರೂ ವಿಷಯದ ಮೇಲೆ ಮಾತಾಡೋಣ ಅಂತನೋ ಒಂದು ಪ್ರಸ್ತಾಪ ನಾವೇ ಮಾತಾಡಿದ್ವು ಸ್ವಾಮೀಜಿಯವರ ಬಳಿಯಲ್ಲಿ. ಆಗಲಿ ಅಂತ ಅವರು ಅಂದರು, ನೀವು ಯಾವುದಕ್ಕೆ ಬೇಕು ಆಸ್ತಿ ಮಾತಾಡ್ಬೋದು ಅಂತಂದರು. ನಾವು ಅದ್ವೈತ ಅನ್ನೋ ಒಂದು ವಿಷಯ ಇಟ್ಕೊಂಡು ಕೆಲವರ ಮಾತುಗಳನ್ನು ಆಡಬೇಕು ಅಂತ ಅಂದ್ಕೊಂಡಿದ್ದೇವೆ. ಒಂದು ವಿಚಿತ್ರ ಅಂದರೆ ಅದ್ವೈತ ಪರಂಪರೆಯ ಮಠ ನಮ್ಮದು. ನಾವು
ಸಾವಿರಾರು ಪ್ರವಚನಗಳನ್ನು ಮಾಡಿರ್ಬೋದು, ಹೆಚ್ಚೇ ಮಾಡಿರ್ಬೋದು, ಆದರೆ ಅದ್ವೈತದ ಮೇಲೆ ಇವತ್ತೇ ಮೊದಲು ಮಾಡ್ತಾ ಇರುವಂಥದ್ದು. ಇಲ್ಲಿವರೆಗೂ ಅದ್ವೈತದ ಮೇಲೆ ಮಾಡಿಲ್ಲ. ಹಾಗಂತ ಮಾಡಿದ್ರಲ್ಲಿ ಅದ್ವೈತ ಬಂದಿರ್ಬೋದು. ಈಗ ಮಾತಾಡುವಾಗ ಏಲಕ್ಕಿ ಒಳಗಿಟ್ಕೊಂಡು ಮಾತಾಡಿದರೆ ಆ ಪರಿಮಳ ಬೇಡ ಅಂದರೆ ಬಂದೇ ಬರ್ತದೆ. ನೀವು ಏನಾದರೂ ಮಾತಾಡಿ ಆ ಪರಿಮಳ ಬಂದೇ ಬರ್ತದೆ ನೋಡಿ. ಹಾಗೆ ಯಾವ್ಯಾವ ವಿಷಯಗಳನ್ನು ಮಾತನಾಡುವಾಗಲೂ ಕೂಡ ಅದ್ವೈತ ತೂರಿ ಬಂದಿರ್ಬೋದು ಮಧ್ಯದಲ್ಲಿ, ಆದರೆ ಅದನ್ನೇ ಇಟ್ಕೊಂಡು ಮಾತಾಡಿದಂಥ ಉದಾಹರಣೆಗಳಿಲ್ಲ. ಇವತ್ತು ಇಲ್ಲಿಯೇ ಅದು ಮೊದಲಾಗಿ ಆಗ್ತಾ ಇರುವಂಥದ್ದು ತುಂಬ ಶಾಸ್ತ್ರೀಯವಾದ ದೃಷ್ಟಿಯಿಂದ ಅಲ್ಲ. ಯಾಕೆಂದರೆ ನಾವು ಆ ವಾತಾವರಣದಿಂದ ಬಹಳ ದೂರ ಸರಿತಿದೆ. ಇವತ್ತಿನ ಸಮಾಜ ಏನಿದೆ, ನೀವು ಶಾಸ್ತ್ರ ಅದರ ಕ್ಲಿಷ್ಟತೆ ಕಠಿಣತೆ ಏನೂ ಅರ್ಥ ಆಗೋದಿಲ್ಲ ಜನರಿಗೆ ಅಂತ. ಬರೇ ನಾಲ್ಕು ಜನ ಪಂಡಿತರು ಕೂತ್ಕೊಂಡು ಮಾತಾಡ್ಬೋದು ಹೊರತು ಸಮಾಜಕ್ಕೆ ಅದು ತಲುಪೋದಿಲ್ಲ. ಮೊದಲೇ ಅದ್ವೈತ ಪಾಮರರನ್ನು ಹೆಚ್ಚು ತಲುಪದೇ ಇರತಕ್ಕಂಥ ತತ್ವ ಅದು. ಈಗ ಸಾಮಾನ್ಯ ಮನುಷ್ಯನಿಗೆ ಹಾಗಂದ್ರೆ ಏನಂತಲೇ ಗೊತ್ತಿರೋದಿಲ್ಲ ಅಂತ. ಅದ್ವೈತವನ್ನು ಪಾಮರರಿಗೆ ತಲುಪಿಸಬೇಕಂತ ಅಗತ್ಯ ಇದೆ. ಹಾಗಿರುವಾಗ ಮತ್ತಷ್ಟು ನಾವು ಶಾಸ್ತ್ರ ಕ್ಲಿಷ್ಟತೆಯನ್ನು ಮುಂದುವರಿಸುವಂಥದ್ದಕ್ಕೆ ಅರ್ಥ ಇಲ್ಲ. ಅನ್ನೋ ಕಾರಣಕ್ಕೆ ಸಾಧ್ಯವಾದಷ್ಟು ಒಂದು ಸಾಮಾನ್ಯ ಪರಿಭಾಷೆಯಲ್ಲಿ ಸ್ವಲ್ಪ ಹೊತ್ತು ನಿಮಗೆ ಆದಷ್ಟು ಮಟ್ಟಿಗೂ ನಿಮಗೆ ಬೇಸರ ಬರೆದಿರುವಷ್ಟು ಹೊತ್ತು ಈ ಅದ್ವೈತದ ಬಗ್ಗೆ ನಾಲ್ಕಾರು ಮಾತುಗಳನ್ನು ಆಡಲಿಕ್ಕೆ ಇಷ್ಟಪಡ್ತೇವೆ. ಅದ್ವೈತ ಅಂದರೆ ಏನು ಅಂದರೆ ನಿಮಗೆಲ್ಲ ಗೊತ್ತಿರುವಂತೆಯೇ ಒಂದೇ ಇರುವಂಥದ್ದು ಈ ಜಗತ್ತಿನಲ್ಲಿ. ಆ ತತ್ವ ಪ್ರತಿಪಾದನೆ ಏನು ಮಾಡ್ತದೆ ಅಂದರೆ ಇನ್ನೊಂದು ಇಲ್ಲ ಅಂತ. ದ್ವೈತ ಅಂದರೆ ಎರಡು, ಎರಡು ಇಲ್ಲ, ಒಂದೇ ಇರುವಂಥದ್ದು. ಅದನ್ನು ಆತ್ಮ ಅಂತ ಕರೀರಿ, ಪರಮಾತ್ಮ ಅಂತ ಕರೀರಿ, ಚೈತನ್ಯ ಅಂತ ಕರೀರಿ, ಏನು ಬೇಕಾದರೂ ಕರೀರಿ, ಆದರೆ ಇರುವಂಥದ್ದು ಒಂದೇ, ಬೇರೆ ಯಾವುದು ಇಲ್ಲ. ಕಾಣ್ತಾ ಇದೆಯಲ್ಲ ಎಲ್ಲ ಜಗತ್ತು ಅಂದರೆ ಅದು ಸುಮ್ಮನೆ, ಅದು ನಿಜ ಅಲ್ಲ, ಅದೊಂದು ಕಲ್ಪನೆ, ಅದೊಂದು ಕನಸು, ಅದು ಮಿಥ್ಯೆ. ಅದು ಸತ್ಯ ಅದು ಒಂದೇ, ಇಷ್ಟೇ ಇರುವಂಥದ್ದು. ಆದರೆ ಇದು ಹೇಗೆ ಅರ್ಥ ಆಗುವಂಥದ್ದು? ಈಗ ನೋಡಿ ಏನು ಹೇಳಿದಂತಾಯಿತು ಅಂದರೆ ನಿಮಗೆ ಏನು ಕಾಣ್ತಾ ಇದೆಯೋ ಅದೆಲ್ಲ ಸುಳ್ಳು, ಅದ್ಯಾವುದು ಸತ್ಯ ಅಲ್ಲ. ಸತ್ಯ ಯಾವುದಿದೆಯೋ ಅದು ನಿಮ್ಗೆ ಯಾರಿಗೂ ಕಾಣ್ತಾ ಇಲ್ಲ ಅಂದರೆ ನಂಬೋದು ಹೇಗೆ? ಅದನ್ನು ಹೇಳಿ, ಮನಸ್ಸಿಗೆ ಬರೋದು ಹೇಗೆ? ಅದು ಕಣ್ಣಿಗೆ ಕಾಣದ್ದನ್ನು ಅನುಭವಕ್ಕೆ ಬರೋದನ್ನು ಬಾರದೇ ಇರುವಂಥದ್ದನ್ನು ನಂಬೋದು ಹೇಗೆ? ಕಾಣುವುದನ್ನು ಇಲ್ಲ ಅಂತ ಅಂದ್ಕೊಳ್ಳೋದು ಹೇಗೆ? ಇಲ್ಲೊಂದು ಆನೆ ಇದೆ ಅಂದರೆ ನಂಬ್ತೀರ ನೀವೀಗ? ನೀವಿಲ್ಲ ಸಭೆ ನಡೀತಾ ಇಲ್ಲ ಅಂದರೆ ನಂಬ್ತೀರ ನೀವೀಗ? ಹಾಗಾಯ್ತಲ್ಲ ಅಂದರೆ, ನಮ್ಮ ಉಪಾಧ್ಯಾಯರು ನಮಗೆ ಶಾಸ್ತ್ರಪಾಠ ಮಾಡಿರ್ತಕ್ಕಂಥ ಗುರುಗಳು ಒಂದು ಉದಾಹರಣೆ ಕೊಟ್ಟು ನಮಗೆ ಅದನ್ನು ಅರ್ಥ ಮಾಡಿಸ್ತಾ ಇದ್ರು. ಈ ಸಂಖ್ಯಾಶಾಸ್ತ್ರ ನೋಡಿ, ಅದ್ವೈತವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬ ಸುಲಭ ಆಗ್ತದೆ. ಸಂಖ್ಯಾಶಾಸ್ತ್ರ ನೋಡಿ, ಒಂದು, ಎರಡು, ಮೂರು, ನಾಲ್ಕು, ಐದು, ನೂರು, ಸಾವಿರ, ಲಕ್ಷ, ಕೋಟಿ, ಅನಂತ ಸಂಖ್ಯೆಗಳಿದೆ ಅಲ್ವಾ? ಈಗ ಒಂದನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ. ಈಗ ಸಪ್ತ ಕುಲ ಪರ್ವತಗಳು, ಏಳು ಪರ್ವತಗಳು, ಹಿಮಾಲಯ ಇದೆ, ವಿಂಧ್ಯ ಇದೆ, ಮಲಜಯ ಇದೆ, ಸಹ್ಯ ಇದೆ, ಏಳು ಕುಲ ಪರ್ವತಗಳ ಬಗ್ಗೆ ನಾನು ಕೇಳ್ತೀನಿ. ಹಿಮಾಲಯ ಅದೊಂದು ಪರ್ವತ, ಮಲಯ ಅದೊಂದು ಪರ್ವತ, ಸಹ್ಯ ಅದೊಂದು ಪರ್ವತ, ಒಂದು ಪರ್ವತವೇ ನಿಜ. ಅದು ಏಳಾವುದು ಹೇಗೆ ಇದು ಅಂದರೆ, ಈಗ ಹಿಮಾಲಯ, ವಿಂಧ್ಯ, ಮಲಯ, ಸಹ್ಯಾದ್ರಿ, ಹೀಗೆಲ್ಲ ಇವನ್ನೆಲ್ಲ ಕೂಡಿಸ್ಬೇಕು. ಈ ಕೂಡಿಸದಿದ್ದರೆ ಮುಂದಿನ ಸಂಖ್ಯೆಗಳೇ ಬರೋದಿಲ್ಲ. ಎರಡೂ ಅಂತಾಗಬೇಕು ಅಂದರೆ ಒಂದಕ್ಕೆ ಒಂದನ್ನು ಕೂಡಿಸ್ಬೇಕು. ನಾವು ಒಂದಕ್ಕೆ ಒಂದನ್ನು ಕೂಡಿಸಿದ್ರೆ ಎರಡಾಗ್ತದೆ, ಒಂದಕ್ಕೆ ಎರಡನ್ನು ಕೂಡಿಸಿದ್ರೆ ಮೂರಾಗ್ತದೆ, ಎರಡಕ್ಕೆ ಎರಡನ್ನು ಕೂಡಿಸಿದ್ರೆ ನಾಲ್ಕಾಗ್ತದೆ. ಕೂಡುವ ಲೆಕ್ಕ ಇಲ್ಲದೆ ಮುಂದಿನ ಸಂಖ್ಯೆಗಳು ಯಾವುದೂ ಇಲ್ಲ. ಮುಂದಿನ ಯಾವುದೇ ಸಂಖ್ಯೆಗೆ ಅಸ್ತಿತ್ವ ಇದ್ದರೆ ಕೂಡುವ ಲೆಕ್ಕದ ಮೂಲಕ ಮಾತ್ರ ಇರುವಂಥದ್ದು. ಈಗ ನಾವು ನಿಮ್ಮನ್ನು ಕೇಳುವಂಥದ್ದು, ಹಿಮಾಲಯ ಒಂದು ಪರ್ವತ, ವಿಂಧ್ಯ ಒಂದು ಪರ್ವತ, ಕೂಡಿಸಿದ್ರೆ ಎರಡು ಅಂತ ಕೂಡ್ತದೆ ಅದು ಅಂತ. ಆ ಪರ್ವತಗಳನ್ನು ಕೂಡಿಸ್ಲಿಕ್ಕೆ ಸಾಧ್ಯ ಇದೆಯಾ ಅಂತ? ಎನ್ನಾದರೂ ಕೂಡ್ತದೆ ಅದು. ಎಷ್ಟು ದೂರ ಆ ಎರಡು ಪರ್ವತಗಳ ಮಧ್ಯೆ ಎಷ್ಟು ದೂರ ಇದೆ ಅಂತ? ಎಂಥ ವಿಜ್ಞಾನ ಮುಂದುವರೆದರೂ, ಎಂಥ ರಾಷ್ಟ್ರ ರಾಷ್ಟ್ರಗಳು ಸೇರಿಕೊಂಡರೂ ಕೂಡ ಈ ಎರಡು ಪರ್ವತಗಳನ್ನು, ಭಾರತದ ಉತ್ತರದ ತುದಿಯಲ್ಲಿರ್ತಕ್ಕಂಥ ವಿಂಧ್ಯ ಪರ್ವ ಹಿಮಾಲಯ ಪರ್ವತ, ಮಧ್ಯಭಾಗದಲ್ಲಿರ್ತಕ್ಕಂಥ ವಿಂಧ್ಯ ಪರ್ವತ ಕೂಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾದರೆ ಎರಡಾಗೋದು ಹೇಗೆ? ಎರಡು ಎಲ್ಲಿದೆ? ಇಲ್ಲ, ಕಲ್ಪನೆ ಮಾತ್ರ. ನೀವು ಒಂದು ಒಂದು ಎರಡು ಒಂದು ಬೇಕಾದ್ರೆ ಕಲ್ಪನೆಯಲ್ಲಿ ಕೂಡಿಸ್ತೀರಷ್ಟೇ, ನಿಜವಾಗಿ ಕೊಡೋದಿಲ್ಲ. ಯಾವುದೇ ಲೆಕ್ಕ ತಗೊಳ್ಳಿ, ಒಂದಕ್ಕೆ ಒಂದು ಕೂಡಿಸಿ ಎರಡು ಅಂತ ಆಗಬೇಕಾದ್ರೆ ನಿಮ್ಮ ಬುದ್ಧಿಯಲ್ಲಿ ಕೊಡಬೇಕು ಹೊರತು ಅದು ವಸ್ತುಗಳು ಕೂಡೋದಿಲ್ಲ. ಒಂದು ವೇಳೆ ಕೂಡಿದರೆ ಅದು ಒಂದೇ ಆಗ್ತದೆ, ಕೂಡಿಯೇ ಬಿಟ್ಟರೆ ಒಂದೇ ಆಗ್ತದೆ. ಉದಾಹರಣೆಗೆ ಗಂಗಾ ಅದೊಂದು ನದಿ, ಯಮುನಾ ಅದೊಂದು ನದಿ,
ಕಾಲ್ಪನಿಕವಾಗಿ ಕೂಡಿಸ್ಬೇಕು ಎರಡು ನದಿಗಳು, ಗಂಗಾ ಮತ್ತು ಯಮುನಾ ಅಂತ. ಆದರೆ ನಿಜವಾಗಿ ಅವು ಕೂಡಿದಾಗ ಪ್ರಯಾಗದಲ್ಲಿ ಎರಡು ಕೂಡ್ತೇವೆ, ತ್ರಿವೇಣಿ ಸಂಗಮದಲ್ಲಿ ಎರಡು ಕೂಡ್ತೇವೆ. ಕೂಡಿದ ಬಳಿಕ ಒಂದೇ ನದಿ ಗಂಗಾ ಅಂತ ಮಾತ್ರ ಉಳಿತಕ್ಕಂಥದ್ದು, ಇನ್ನೊಂದಿಲ್ಲ ನೋಡಿ ಅಂತ. ಹಾಗಾಗಿ ತುಂಬ ಸರಳ ಅಂತ. ನೀವು ಕೂಡುವ ಲೆಕ್ಕ ಅನ್ನುವುದೇ ಕಲ್ಪನೆ, ಈ ಲೆಕ್ಕ ಅನ್ನೋದು ಸತ್ಯವೇ ಅಲ್ಲ ಅಂತ ಬುದ್ಧಿಯಿಂದ ಕಲ್ಪಿಸ್ಕೊಳ್ಬೇಕು ಹೊರತು ನಿಜಕ್ಕೂ ಅದು ಕೂಡೋದೇ ಇಲ್ಲ. ಕೂಡಿಬಿಟ್ರೆ ಅದು ಕೂಡುವ ಲೆಕ್ಕವೇ ಇಲ್ಲ, ಒಂದೇ ಆಗಿಬಿಡುತ್ತೆ ಅದು, ಬೇರೆ ಆಗೋದಿಲ್ಲ. ಹಾಗಾಗಿ ಅವ್ರು ಹೇಳ್ತಿದ್ರು, ಅವರು ಅದ್ವೈತ ಪರಂಪರೆಯವರಲ್ಲ, ಅವ್ರು ವಿಶಿಷ್ಟ ಅದ್ವೈತ ಪರಂಪರೆಯವರು. ಆದರೆ ಶಂಕರಾಚಾರ್ಯರ ಬಗ್ಗೆ ತುಂಬ ಅಭಿಮಾನ ಉಳ್ಳವರು, ನಮಗೆ ಶಾಸ್ತ್ರ ಪಾಠ ಮಾಡಿರ್ತಕ್ಕಂಥ ಆಚಾರ್ಯರು. ಅವ್ರು ಹೇಳ್ತಿದ್ರು, ಸಂಖ್ಯಾಶಾಸ್ತ್ರವನ್ನು ಗಮನಿಸಿದರೆ ಅದ್ವೈತ ಇಷ್ಟು ಸತ್ಯ ಅನ್ನೋದು ಅರ್ಥ ಆಗ್ತದೆ ನಮಗೆ. ಹಾಗಾಗಿ ಈಗ ಸಂಖ್ಯೆನೇ ಮುಂದಕ್ಕೆ ಇಲ್ಲ ಅಂತಾದರೆ ಜಗತ್ತಿಲ್ಲಿದೆ ಹೇಳಿ, ಎರಡು ಮೂರು ನಾಲ್ಕು ಇಲ್ಲ ಅಂತಾದರೆ ಜಗತ್ತಿಲ್ಲಿದೆ. ಹಾಗಾಗಿ ಹೇಗಾದರೆ ಎರಡು ಮೂರು ನಾಲ್ಕು ಎಂಟು ಹತ್ತು ಇದೆಲ್ಲ ಕಲ್ಪನೆಯ, ಹಾಗೆ ಜಗತ್ತು ಕೂಡ ಕಲ್ಪನೆ ಹೊರತು ಅದೊಂದು ನಿಜ ಅಲ್ಲ ಅಂತ. ಒಂದಕ್ಕೊಂದು ಕೂಡಿಸ್ಲಿಕ್ಕೆ ಕೇವಲ ಕಾಲ್ಪನಿಕ ಹೊರತು ಅದು ನಿಜ ಅಲ್ಲ ಅಂತ. ಹಾಗಂತ ಈ ಅದ್ವೈತ ಎನ್ನುವಂಥದ್ದು ಅದೊಂದು ಅನುಭೂತಿ, ಅನುಭವ, ಅದೊಂದು ಪರಮಾನುಭವ, ಅದು ಸಣ್ಣ ಅನುಭವ ಅಲ್ಲ. ಈ ಜಗತ್ತೆಲ್ಲ ಮರೆಯಾಗಿ ಆ ತತ್ವ ಒಂದೇ ಬೆಳಗ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಅನುಭವ ಅದು. ಆಗ ನೇಹ ನಾನಾಸ್ತಿ ಕಿಂಚನ ಎಂಬ ಉದ್ಗಾರ ಬಂದಿದೆ ಆ ಸಂದರ್ಭದಲ್ಲಿ. ಇಲ್ಲಿ ಎರಡು ಮೂರು ಏನೂ ಕಾಣ್ತಾ ಇಲ್ಲ ನನಗೆ, ಒಂದೇ ಕಾಣ್ತಾ ಇರುವಂಥದ್ದು. ಏಕಮೇವ ಅದ್ವಿತೀಯ, ಏಕಮ್ ಅಂದರೆ ಒಂದು, ಏಕಮೇವ ಅಂದರೆ ಒಂದೇ, ಎರಡಿಲ್ಲ ಎಂಬ ಅರ್ಥ ಅಲ್ಲೇ ಬಂತು. ಮೇಲಾಗಿ ಅದ್ವಿತೀಯ ಅಂತ ಎರಡನೇದಿಲ್ಲ ಅಂತಂದ್ರೆ ಅಷ್ಟರ ಮಟ್ಟಿಗೆ ದಾರಿಢ್ಯದಲ್ಲಿ ಬರ್ತಕ್ಕಂಥ ಒಂದು ಅನುಭೂತಿ ಅದು. ಪುಣ್ಯವಂತರಿಗೆ ಸಿಗುವಂಥದ್ದು, ಮಹಾಸಾಧಕರಿಗೆ ದೊರೆಯುವಂಥದ್ದು, ಯಾರೋ ಶಂಕರಾಚಾರ್ಯರು, ಯಾರೋ ಸಿದ್ಧಾರೂಢರು, ಯಾರೋ ರಮಣ ಮಹರ್ಷಿಗಳು, ಅಂಥವರಿಗದು ಒಲಿದು ಬರುವಂಥದ್ದು, ತುಂಬ ಸಾಧನೆಯ ಫಲವಾಗಿ ಒಲಿದು ಬರುವಂಥದ್ದು ತುಟ್ಟ ತುದಿಯ ಅನುಭವ ಅದು ಅದ್ವೈತ ಎನ್ನುವಂಥದ್ದು. ಜಗತ್ತಿನಲ್ಲಿ ಎಷ್ಟೇ ಸಿದ್ಧಾಂತಗಳಿರಲಿ, ಎಷ್ಟೇ ಮತ ಪಂಥಗಳಿರಲಿ, ಅವು ತುದಿ ಮುಟ್ಟಿದ್ರೆ ಇಲ್ಲಿಗೆ ಬಂದು ಮುಟ್ತವೆ, ಅದ್ವೈತಕ್ಕೆ ಬಂದು ತಲುಪಬೇಕು. ಎಷ್ಟೇ ಸುತ್ತು ಹಾಕಿದ್ರು, ಏನೇ ತತ್ವವನ್ನು ಪ್ರತಿಪಾದನೆ ಮಾಡಿದ್ರು ಕೂಡ ಇಲ್ಲಿಗೆ ಬರಬೇಕು. ಉದಾಹರಣೆಗೆ ದ್ವೈತ ಅಂತ ತಗೊಳ್ಳಿ, ಭಕ್ತಿ, ದೇವರು ನಾನು, ಅವನ ಭಕ್ತ ನಾನು, ಭಕ್ತಿ ಮಾಡ್ತೇನೆ, ಭಜನೆ ಮಾಡ್ತೇನೆ, ಅವನ ಉಪಾಸನೆ ಮಾಡ್ತೇನೆ, ಇದು ದ್ವೈತ ಇದೆ. ಆದರೆ ಇದು ಹೋಗಿ ತಲುಪುವಂಥದ್ದು ಅದ್ವೈತದಲ್ಲಿ. ಆ ಭಕ್ತಿ ಪರಾಕಾಷ್ಠೆಗೆ ತಲುಪಿದರೆ ಅವನು ದೇವರೊಟ್ಟಿಗೆ ಒಂದಾಗ್ತಾನೆ, ಶಿವೈಕ್ಯನಾಗ್ತಾನೆ, ವಿಷ್ಣು ಸಾಯುಜ್ಯವನ್ನು ಹೊಂದುತ್ತಾನ, ಬೇರೆಯಾಗಿ ಉಳಿಯೋದಿಲ್ಲ. ಈಗ ನಿಮ್ಮ ಮಗುವಿನ ಬಗ್ಗೆ ನಿಮಗೆ ತುಂಬ ಪ್ರೀತಿ ಆದಾಗ ನೀವು ಕರೆದು ತಬ್ಬಿಕೊಡ್ತೀರಿ, ಹತ್ತಿರ ಬರಸ ಹಿಡಿದು ತಬ್ಬಿಕೊಡ್ತೀರಿ, ಒಂದಾಗ್ತದೆ ಆ ಮಗು ನಿಮ್ಮೊಟ್ಟಿಗೆ ಆ ಸಮಯದಲ್ಲಿ. ಆ ಬೇರೆತನ ಎನ್ನುವಂಥದ್ದು ಹೋಗ್ತದೆ, ಅದು ಉಳಿಯೋದಿಲ್ಲ. ಹಾಗೆ ನೋಡಿದ್ರೆ ಭಕ್ತಿಯನ್ನು ಶಬ್ದವೇ ಅದ್ವೈತವನ್ನು ಹೇಳುವಂಥದ್ದು. ಭಕ್ತಿ ಭಾಗ ಪ್ರತ್ಯಯಗಳು ಬೇರೆ, ರೂಪ ಬೇರೆ. ಅರಳು ಭರತಗಳು ಭಾಳ ಚೆನ್ನಾಗಿ ಅದನ್ನು ನಿರೂಪಣೆ ಮಾಡಬಲ್ಲರು, ವ್ಯಾಕರಣವನ್ನು ಬಲ್ಲಂಥ ವ್ಯಾಕರಣದ ವಿದ್ವಾಂಸರವರು. ಈ ಭಕ್ತಿ ಭಾಗ ಎರಡು ಒಂದೇ ಇದೆ ಅಂತ, ವಿಭಾಗ ಅನ್ನುವಂಥದ್ದು ವಿರುದ್ಧ ಅಂತ. ವಿಭಾಗ ಅನ್ನುವಂಥದ್ದು ದ್ವೈತ, ಭಾಗ ಅನ್ನುವಂಥದ್ದು ಅದರದ್ದೇ ಒಂದು ಭಾಗ, ಬೇರೆ ಅಲ್ಲ. ಸಮುದ್ರಕ್ಕೆ ಅಲೆ ಒಂದು ಭಾಗ, ಅಲೆ ಬೇರೆ, ಸಮುದ್ರ ಬೇರೆ ಅಲ್ಲ. ಮೇಲ್ನೋಟಕ್ಕೆ ಅಲೆ ಬೇರೆ, ಸಮುದ್ರ ಬೇರೆ ಅಂತ ಅನ್ನಿಸ್ತದೆ ನಮಗೆ. ಆದರೆ ಅಲೆ ಬಂದಿದ್ದಲ್ಲಿಂದ ಸಮುದ್ರದಿಂದ ಹೋಗಿ ಸೇರೋದಿಲ್ಲಿಗೆ ಸಮುದ್ರಕ್ಕೆ, ಅದು ಅದೇ ಅದು. ಹಾಗೆ ಪರಮಾತ್ಮ ಸಮುದ್ರ, ನಾವೆಲ್ಲೊಂದು ಅರೆಗಳಾಗಿ ಮೇಲೆ ಎದ್ದು ಬಂದವರು, ಈಗ ನಾವು ಬೇರೆ ಕಾಣ್ತಾ ಇದ್ದೇವೆ ಮೇಲ್ನೋಟಕ್ಕೆ ಮಾತ್ರ ಅಂತ. ಆದರೆ ಎಲ್ಲಿಂದ ಬಂದೆವೋ ಅಲ್ಲೇ ಹೋಗಿ ಸೇರ್ತೇವೆ ಕೊನೆಯಲ್ಲಿ. ನಿಜಕ್ಕೂ ನಾವು ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ. ಹಾಗಾಗಿ ಈ ಭಕ್ತಿ ಎನ್ನುವಂಥದ್ದೇ ಅದ್ವೈತವನ್ನು ಹೇಳುವಂಥ ಶಬ್ದ ಅದು. ವಿಭಕ್ತಿ ಅಲ್ಲ ಅದು, ವಿಭಾಗ ಅಲ್ಲ ಅದು, ಬೇರೆ ಅನ್ನುವಂಥದ್ದು ಪ್ರತಿಪಾದನೆ ಮಾಡ್ತಕ್ಕಂಥ ಶಬ್ದ ಅಲ್ಲ ಅದು ಅಂತ. ಹಾಗಾಗಿ ಯಾವ ಸಿದ್ಧಾಂತ ಇರಲಿ, ಯಾವ ಮತಪಂಥಗಳಿರಲಿ, ಕೊಟ್ಟ ಕೊನೆಯಲ್ಲಿ ಅವು ತುದಿ ಮುಟ್ಟಿದ್ದೇ ಹೋದಾದರೆ ಅದ್ವೈತಕ್ಕೆ ಬಂದು ನಿಲ್ಲಬೇಕು. ಇಲ್ಲದಿದ್ದರೆ ಇನ್ನೂ ಸಾಧನೆ ಮಾಡಲಿಕ್ಕೆ ಬಾಕಿ ಇದೆ ಅಂತ ಅರ್ಥ. ತುದಿ ಮುಟ್ಟಲಿಲ್ಲ ಅಂತಲೇ ಅರ್ಥ. ಅದೊಂದು ಅನುಭೂತಿ ಅದು, ಪರಮಾನುಭವದ ಒಂದು ವಿಷಯ ಅದು. ಆದರೆ ಅನುಭೂತಿ ತುಂಬ ಸುಖಮಯವಾಗಿರ್ತಕ್ಕಂಥದ್ದು, ಲೌಕಿಕವಾಗಿ ತೋರಿಸ್ಬೋದು. ಈಗ ನೋಡಿ, ಎರಡಾದಾಗ ದುಃಖ ಅಲ್ವಾ, ಒಂದಾಗಿದ್ದಾಗ ಸುಖ. ಈಗ ನಮ್ಮ ಕೈ ಬೆರಳು ಅಂತ ಅಂದ್ಕೊಳ್ಳಿ, ಒಂದಾಗಿದ್ದಾಗ ಸುಖ, ತುಂಡಾಗಿ ಬೇರೆಯಾದರೆ? ರಾಮಸೀತೆಯರು ಒಂದಾಗಿದ್ದರು, ಸುಖ ಅದು.
ಬೇರೆಯಾಗುವ ಸಂದರ್ಭ ಬಂತು. ಅದು ದ್ವೈತ, ಅದು ದುಃಖ. ಲೌಕಿಕ ಉದಾಹರಣೆಯನ್ನು ನಾವು ಅದನ್ನು ನಿರೂಪಣೆ ಮಾಡ್ತಾ ಇರ್ತಕ್ಕಂಥದ್ದು, ಸಾಮಾನ್ಯ ಉದಾಹರಣೆಯನ್ನು ನಿರೂಪಣೆ ಮಾಡ್ತಾ ಇರ್ತಕ್ಕಂಥದ್ದು. ಈಗ ನಮ್ಮ ಮಗನೋ ಮಗಳೋ ಹತ್ತಿರದ ಬಂದು ದೂರ ಇದ್ದಾಗ ದುಃಖ, ಹತ್ತಿರ ಬಂದಾಗ ಸುಖ. ಅಥವಾ ತಿನ್ನುವ ಒಂದು ವಸ್ತು ಅಂತ ಅಂದ್ಕೊಳ್ಳಿ ನೀವು, ರುಚಿಯಾದ ಒಂದು ಒಂದು ಮಿಠಾಯಿ ಅಂತ ಅಂದ್ಕೊಳ್ಳಿ ನೀವು, ಅದು ಬೇರೆ ಇದ್ದಾಗ ಸುಖ ಕೊಡೋದಿಲ್ಲ, ಅದು ಬಾಯೊಳಗಿಡಬೇಕು ನೀವು. ಇಟ್ಟಾಗ ಆಗೋದೇನು? ಅದ್ವೈತ, ಅದ್ವೈತವೇ ಆಗುವಂಥದ್ದು. ಆ ಮಿಠಾಯಿ ಕರಗಿ ನಮ್ಮೊಳಗೆ ಒಂದಾಗ್ತದೆ ನೋಡಿ ಅಂತ. ಅದು ಬೇರೆ, ನಾವು ಬೇರೆ ಉಳಿತೇವ ಅದರ ನಂತರ ಅಂದರೆ ಉಳಿಯೋದಿಲ್ಲ ನೋಡಿ ಅಂತ. ಅದ್ವೈತ ತಾನೇ ಏರ್ಪಡ್ತದೆ ಅಂತ. ಹಾಗಾಗಿ ಈ ಪ್ರಪಂಚದಲ್ಲಿ ಎಲ್ಲಿಯಾದರೂ ಸುಖ ಆಗ್ತಾ ಇದೆ ಅಂದರೆ, ಯಾರಿಗಾದರೂ ಎಲ್ಲಿಯಾದರೂ ಯಾವುದಾದ್ರು ರೂಪದಲ್ಲಿ ಸುಖ ಏರ್ಪಡ್ತಾ ಇದೆ ಅಂದರೆ ಅಲ್ಲೊಂದು ಅದ್ವೈತ ಏರ್ಪಟ್ಟಿದೆ ಅಂತ ಅರ್ಥ. ಅದಕ್ಕೆ ಏರ್ಪಟ್ಟಾಗ ಮಾತ್ರ ಸುಖ ಅಂತ ಅನಿಸುವಂಥದ್ದು. ಎಲ್ಲಿ ನಾವು ಬೇರೆ ಆಗ್ತೇವೋ ಬಂತು ದುಃಖ ಅಂತ. ಅಲ್ಲಿ ಎಲ್ಲಿ ಅಂತಲ್ಲ, ಎಲ್ಲಿ ನಾವು ಬೇರೆ ಆಗ್ತೇವೋ, ವಿಯೋಗ ಎಲ್ಲಿ ಬರ್ತದೋ ಅದು ದುಃಖ. ಅದು ಯೋಗ, ಅದು ಸೇರುವುದು ಅಂತ. ಈಗ ನೋಡಿ, ಯೋಗ ಅಂದರೆ ಮೇಲ್ನೋಟಕ್ಕೆ ಅದೊಂದು ಬೇರೆ ದರ್ಶನ, ಅದೊಂದು ದ್ವೈತ ದರ್ಶನ, ಹೀಗೆಲ್ಲ ಕಲ್ಪನೆಗಳುಂಟು. ಅದು ಯೋಗ ಶಬ್ದ ಅಂತ ತಗೊಳ್ಳಿ, ಅದು ಒಂದಾಗುವಂಥದ್ದು ಅಂತ, ಬೇರೆ ಇರುವಂಥದ್ದು ಅಲ್ಲ ಅಂತ. ಹಾಗಾಗಿ ಅದ್ವೈತ ಅಂದರೆ ಸುಖ, ಅದೊಂದು ಅನುಭೂತಿ. ಅದು ಅದು ಕೇವಲ ವಾದ ಚರ್ಚೆಯ ವಿಷಯ ಅಲ್ಲ, ಅದು ಕೇವಲ ಒಂದು ವಾದ ಚರ್ಚೆಗೆ ಸೀಮಿತ ಅಲ್ಲ, ಅದರ ಆಚೆಗೆ ವ್ಯಾಪ್ತಿ ಇದೆ. ಎಷ್ಟೋ ಬಾರಿ ಏನಾಗ್ತದೆ ಅಂದರೆ ಅದ್ವೈತದ ಗ್ರಂಥಗಳನ್ನು ಅಧ್ಯಯನ ಮಾಡಿ, ವಾಕ್ಯಾರ್ಥ ಮಾಡಿ, ಚರ್ಚೆ ಮಾಡಿ, ಅಲ್ಲಿ ನಾವು ಮುಕ್ತಾಯ ಮಾಡುವಂಥದ್ದಾಗ್ಬಿಡ್ತದೆ. ಹಾಗಲ್ಲ, ಅದರ ಆಚೆಗೆ ಹೋಗಬೇಕು, ಅದ್ವೈತವನ್ನು ಸಾಧನೆ ಮಾಡಬೇಕು, ಅದ್ವೈತವನ್ನು ಆತ್ಮಸಾತ್ ಮಾಡಿಕೊಳ್ಬೇಕು, ನಮ್ಮೊಳಗಿನ ಅನುಭವವಾಗಿ ಮಾಡ್ಕೊಳ್ಬೇಕು. ಶಂಕರಾಚಾರ್ಯರು ಆ ದೃಷ್ಟಿಯಿಂದ ಅದ್ವೈತಕ್ಕೆ ಪ್ರೇರಣೆ ಕೊಟ್ಟಿರ್ತಕ್ಕಂಥದ್ದು, ಸಿದ್ಧಾರೂಢರಂಥವ್ರು ಆ ದೃಷ್ಟಿಯಿಂದ ಈ ದಿಕ್ಕಿನಲ್ಲಿ ಬೆಳಕು ಚೆಲ್ಲಿರುವಂಥದ್ದು. ಚರ್ಚೆ ಮಾಡ್ತಾ ಕೂತ್ಕೊಳ್ಳಿ ಅಂತ ಅಲ್ಲ, ಅನುಭವಕ್ಕೆ ಬನ್ನಿ, ಸಾಧನೆ ಮಾಡಿ ಅನುಭವಕ್ಕೆ ಬನ್ನಿ. ಹಾಗಾಗಿ ಅದು ಆಗಬೇಕಾಗಿರುವಂಥದ್ದು. ಈಗ ಅನುಭೂತಿ ಮತ್ತು ಸಾಧನೆ ಎರಡು ಸ್ತರಗಳು. ಅನುಭೂತಿ ಅನ್ನೋದು ಲಕ್ಷ್ಯ, ಸಾಧನೆ ಅನ್ನುವಂಥದ್ದು ಮಾರ್ಗ ಅಂತ. ನೀವು ಕೇಳ್ಬೋದು, ಅದ್ವೈತ ಅಂದರೆ ಕೇವಲ ಅನುಭೂತಿ ಮಾತ್ರ ಅಂತಾದರೆ ಸಾಧನೆ ಇಲ್ಲ ಅದ್ವೈತಕ್ಕೇನು ಪಾತ್ರ ಇಲ್ವಾ? ಸಾಧನೆ ಇಲ್ಲ ಅದ್ವೈತಕ್ಕೇನು ಪಾತ್ರ? ಸದ್ಯ ನಮಗೆ ಬೇಕಾಗಿರುವಂಥ ಸಾಧನೆ ಅನುಭೂತಿ ಆಮೇಲೆ ಆಗುವಂಥದ್ದು. ಅವರು ನಾವು ಒಬ್ಬ ಆಚಾರ್ಯರ ಬಗ್ಗೆ ನಮ್ಗೆ ಹೇಳಿದ್ವಲ್ಲ, ವಿಶಿಷ್ಟ ಅದ್ವೈತದ ಒಬ್ಬರು ಆಚಾರ್ಯರು. ಅವರು ಆದರೆ ಶಂಕರಾಚಾರ್ಯರ ಬಹಳ ದೊಡ್ಡ ಅಭಿಮಾನಿಯಾಗಿದ್ದರು. ಅವರ ಮೇಲೆ ತುಂಬ ಪ್ರೀತಿ ಇತ್ತು ಅವರಿಗೆ. ಅವರು ಹೀಗೆ ಮಾತು ಮಾತಿಗೆ ಹೇಳೋರು, ಅಲ್ಲ ಇರಲಿ, ವಿಶಿಷ್ಟ ಅದ್ವೈತ ಇರಲಿ, ದ್ವೈತ ಇರಲಿ, ಅದ್ವೈತ ಇರಲಿ, ಶಕ್ತಿ ವಿಶಿಷ್ಟ ಅದ್ವೈತ ಇರಲಿ, ಏನೇ ಇರಲಿ, ಸಾಧನೆ ಮಾಡೋಣ ಅಂತ. ಅಲ್ಲಿ ಹೋದಾಗ ಗೊತ್ತಾಗ್ತದೆ ಏನು ಅಂತ. ಅಲ್ಲಿ ಹೋಗದೆಯೇ, ಗುರಿ ಮುಟ್ಟದೆಯೇ, ಅನುಭವದ ಕ್ಷೇತ್ರಕ್ಕೆ ತಲುಪದೆಯೇ, ಇಲ್ಲೇ ಕೂತು ನಾವು ಚರ್ಚೆ ಮಾಡೋದಕ್ಕೆ ಅರ್ಥ ಏನು? ಅಯೋಧ್ಯೆ ಹೇಗಿದೆ ಅಥವಾ ಕಾಶಿ ಹೇಗಿದೆ ಅಂತ ನಾವು ಇಲ್ಲಿ ಕೂತು ಚರ್ಚೆ ಮಾಡೋದ್ರ ಬದಲು ಈಗ ನಾಲ್ಕು ಜನ ಕೂತು ನಾಲ್ಕು ಅಭಿಪ್ರಾಯ ಬರ್ಬೋದು. ಒಟ್ಟಿಗೆ ಹೋದರೆ ಅಲ್ಲಿ ಹೋದಾಗ ಅನುಭವಕ್ಕೆ ಬರ್ತದಲ್ವ ಕಾಶಿ ಹೇಗಿದೆ ಅನ್ನುವಂಥದ್ದು? ಸುಮ್ಮನೆ ಯಾಕೆ ಒಣ ಚರ್ಚೆ ಅಂತ ಅವ್ರು ಹೇಳೋರು ಅಂತ. ಹಾಗೆ ಅನುಭವದ ವಿಷಯ ಅನ್ನುವಂಥ ಸತ್ಯ ಅದು. ಆದರೆ ನಮಗೆಲ್ಲ ಬೇಕಾಗಿರುವಂಥದ್ದು ಸಾಧನೆ, ನಾವೆಲ್ಲ ಸಾಧಕರು. ಹಾಗಾಗಿ ಸಾಧಕರಿಗೆ ಅದ್ವೈತದ ಮಹತ್ವ ಏನು? ಅದ್ವೈತ ಮಾಡುವಂಥ ಆ ಮತ, ಆ ಸಿದ್ಧಾಂತ, ಆ ದರ್ಶನ, ಅದು ಮಾಡುವಂಥ ಅದು ಕೊಡುವಂಥ ಪ್ರಯೋಜನ ಏನು ಅಂದರೆ, ಅದರಷ್ಟು ಪ್ರಶಸ್ತವಾದ ಮಾರ್ಗವೇ ಬೇರೆ ಯಾವುದೂ ಇಲ್ಲ. ತುಂಬ ಪ್ರಶಸ್ತವಾಗಿರುವಂಥ ಮಾರ್ಗ ಸಾಧನೆ ಅಂದರೆ ಏನು? ಏಕಾಗ್ರತೆ. ಸಾಧನೆ ಅಂದರೆ ಏನು? ಚಿತ್ತದಲ್ಲಿ ಇನ್ನೊಂದು ವಿಷಯ ಬಾರದೆ ಒಂದೇ ವಿಷಯ ನಿಂತರೆ, ಅನವರತವಾಗಿ ಒಂದೇ ವಿಷಯವೇ ಮುಂದುವರಿತಾ ಇದ್ರೆ ಅದನ್ನು ಸಾಧನೆ ಅಂತ ಕರೀತಾರೆ. ಮನಸ್ಸು ಆ ಕಡೆ ಈ ಕಡೆ ಹರಿದಾಡಿದ ಸಾಧನೆ ಅಲ್ಲ ಅದು. ಮನಸ್ಸು ಪ್ರಪಂಚ ಸುತ್ತಕೊಂಡು ಬಂದರೆ ಅದು ಸಾಧನೆ ಇಲ್ಲ. ಅದು ಮನಸ್ಸಿಗೆ ಅದ್ಭುತವಾಗಿರುವಂಥ ವೇಗ ಇದೆ, ಮನೋವೇಗ ಅಂತ ಹೇಳ್ತಾರೆ. ಈ ನೀವು ನಮ್ಮ ಮುಂದೆ ಕೂತ್ಕೊಂಡಿದ್ದೀರಿ, ಪ್ರವಚನ ಕೇಳ್ತಾ ಇದ್ದೀರಿ, ಆದರೆ ಈ ನಮ್ಮ ಒಂದು ವಾಕ್ಯ ಆರಂಭ ಆಗಿ ಮುಗಿಯುವ ಮೊದಲು ನೀವು ಬೇಕಾದ್ರೆ ನ್ಯೂಯಾರ್ಕಿಗೆ ಹೋಗಿ ಬರ್ಬೋದು, ವಾಷಿಂಗ್ಟನ್ಗೆ ಹೋಗಿ ಬರ್ಬೋದು, ನೀವು ಬೇಕಿದ್ರೆ ಲಂಡನ್ಗೆ ಹೋಗಿ ಬರ್ಬೋದು, ಚಂದ್ರಗ್ರಹಕ್ಕೆ ಹೋಗಿ ಬಂದ್ಬಿಡ್ಬೋದು. ನೀವು ಅಷ್ಟು ಬೇಗ ಇದೆ ಮನಸ್ಸಿಗೆ, ಅದು ನಿಂತಲ್ಲಿ ನಿಲ್ಲುವಂಥದ್ದಲ್ಲ, ಕುಡಿತಲ್ಲಿ ಕೂರುವಂಥದ್ದಲ್ಲ, ಸದಾ ಸುತ್ತಾ ಇರ್ತದೆ ಅದು. ಈ ಪ್ರಪಂಚ ಅಂತದಕ್ಕೆ ದೊಡ್ಡ ಆಹಾರ. ಅದಕ್ಕೆ ಕೇಳುವುದಕ್ಕೊಂದಷ್ಟು, ನೋಡೋದಕ್ಕೊಂದಷ್ಟು, ರುಚಿಗೆ ಇನ್ನೊಂದಷ್ಟು, ಎಷ್ಟೆಲ್ಲ ವೈವಿಧ್ಯ ಅಂತ ಸೆಳೆಯುವಂಥದ್ದು ಏನೆಲ್ಲ ಅಂತ. ಇದು ನಮ್ಮ ಸಾಧನೆಗೆ ಅಡ್ಡಿ. ನಮ್ಮ ಸಾಧನೆಗೆ ಯಾವುದು ಅಡ್ಡಿ ಅಂತಂದರೆ, ನಾವು ಏನು ಕೇಳ್ತೇವೆ, ಏನು ನೋಡ್ತೇವೆ, ಅಥವಾ ಏನನ್ನು ತಿಂತೇವೆ, ನಾವು ಯಾವುದರ ಮಧ್ಯೆ ಇದ್ದೇವೆ, ಇದೇ ಎಲ್ಲ ಸಾಧನೆಗೆ ಅಡ್ಡಿ. ಈ ಪ್ರಪಂಚದಿಂದ ಆ ಪ್ರಪಂಚಕ್ಕೆ ಹೋಗ್ಬೇಕು ನಾವು, ಇಲ್ಲಿಂದ ಅಲ್ಲಿಗೆ ಹೋಗಬೇಕು ನಾವು.
ಹೇಗೆ ಹೋಗೋದು? ಇದು ಆದಿ ಭೌತಿಕ ಪ್ರಪಂಚ, ಇದು ನಾವು ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋಗಬೇಕು, ಇಲ್ಲಿಂದಲ್ಲಿಗೆ ಹೋಗಬೇಕು. ಇದು ಮರೆಯಾಗಬೇಕು, ಇದು ಮರೆಯಬೇಕು, ಅದು ಮೆರೆಯಬೇಕು. ಆಗಬೇಕಾಗಿದ್ದು ಇಷ್ಟೇ, ಆತ್ಮತತ್ವ ಮೆರೆಯಬೇಕು, ಮಾಯೆ ಮರೆಯಬೇಕು, ಪ್ರಪಂಚ ಎಲ್ಲ ಮರೀಬೇಕು ಅಂತ. ಅದ್ವೈತ ತತ್ವವನ್ನು ಯಾರು ಚೆನ್ನಾಗಿ ಅನುಸಂಧಾನ ಮಾಡ್ತಾನೋ ಅವನಿಗೆ ಪ್ರಪಂಚವನ್ನು ಮರೆಯುವಂಥ ಸುಲಭ ಅಂತ. ಯಾಕೆಂದರೆ ಆ ಸಿದ್ಧಾಂತ ಉಪದೇಶ ಮಾಡುವಂಥದ್ದು ಇದೆಲ್ಲ ಸುಳ್ಳು ಅಂತ, ಇದು ಯಾವುದು ನಿಜ ಅಲ್ಲ ಅಂತ. ಇದನ್ನು ನೆಚ್ಚಬೇಡ, ನಂಬಬೇಡ, ಇದರಲ್ಲಿ ನಿಲ್ಲಬೇಡ, ಇದರಲ್ಲಿ ಅಡ್ಡಾಡಬೇಡ. ನಿಮಗೆ ಸರಿಯಾಗಿ ಮನಸ್ಸಿಗೆ ಬಂತು ಅಂತಾದರೆ, ವೇದಾಂತದ ಉಪದೇಶ ಸರಿಯಾಗಿ ಮನಸ್ಸಿಗೆ ಬಂತು ಅಂತಾದರೆ ಪ್ರಪಂಚ ಮರೆಯಾಗ್ತದೆ ಅಂತ. ಪ್ರಪಂಚವನ್ನು ನಾವು ಮೆಚ್ಚಿರ್ತೇವಲ್ಲ, ನಮ್ಮ ಕೊಂಡಿ ಕಡಿತದೆ, ಆ ಬಂಧ ಸಡಿಲಾಗ್ತದೆ, ನಾವು ಆ ಕಡೆಗೆ ಹತ್ತಿರ ಆಗ್ತೇವೆ, ಈ ಕಡೆಯಿಂದ ದೂರ ಆಗ್ತೇವೆ. ಹಾಗಾಗಿ ಯಾರಾದರೂ ನಮ್ಗೆ ಹೇಳುವಂತಿರಬೇಕು ಇದೆಲ್ಲ ಸುಮ್ಮನೆ, ಇದೆಲ್ಲ ಸುಳ್ಳು, ನಿಜವಾಗಿಯೂ ಸತ್ಯವಾಗಿದ್ರು ಕೂಡ ಸುಳ್ಳು ಅಂದರೆ ಪ್ರಯೋಜನ ಉಂಟು. ಒಂದು ವೇಳೆ ಪ್ರಪಂಚ ಹೋದು ಅಂತಲೇ ಅಂದ್ಕೊಳ್ಳಿ, ನಿಜ ಅಂತಲೇ ಅಂದ್ಕೊಳ್ಳಿ, ಮಾತಿಗೆ ಹೇಳ್ತಾ ಇರುವಂಥದ್ದು, ಹಾಗಿದ್ದಾಗ ಕೂಡ ಇದು ಸುಳ್ಳು ಅಂತ ಅಂದ್ಕೊಂಡ್ರೆ ಪ್ರಯೋಜನ ಇರುವಂಥದ್ದು. ಯಾಕೆಂದರೆ ನಾವು ಹೋಗಬೇಕಾಗಿದ್ದು ಆ ಕಡೆಗೆ, ಈ ಕಡೆಗಲ್ಲ, ಈ ಪ್ರಪಂಚ ನಮ್ಮನ್ನು ನಡೀತಾ ಇದೆ. ಆದರೆ ವಸ್ತುಸ್ಥಿತಿ ಯಾವುದು ಅಂದರೆ ಇದು ಯಾವುದು ನಿಜ ಅಲ್ಲ, ಇದು ಮಾಯೆ. ಇದು ಮಾಯೆ ಯಾಕೆ ಅಂದರೆ ಮಾಯೆಯ ಸ್ವರೂಪ ಏನು? ಮಾಯೆ ತೋರುವುದೇ ಒಂದು, ನಿಜವಾಗಿರುವುದೇ ಇನ್ನೊಂದು, ಅಷ್ಟೇ ಮಾಯೆ ಅಂದರೆ. ಹೀಗೆ ಕಾಣಿಸ್ತದೆ ಆದರೆ ನಿಜವಾಗಿ ಹಾಗೆ ಇಲ್ಲದು. ಈ ಪ್ರಪಂಚ ಇರೋದು ಹಾಗೆ, ಈಗ ನಮ್ಮ ದೇಹವನ್ನೇ ತೆಗೆದುಕೊಳ್ಳಿ, ಹೊರಗಿನಿಂದ ನೋಡುವಾಗ ಎಷ್ಟು ಸುಂದರ ಒಂದು ಆಕೃತಿ ಕಾಣುವಂಥದ್ದೇ ಬೇರೆ, ಆದರೆ ಒಳಹೊಕ್ಕರೆ ಅದು ಬೇರೆಯೇ. ಇದು ಮನೋಹರ, ಅದು ಭಯಂಕರ. ಅದು ರಸವೋ ರಕ್ತವೋ ಮಾಂಸವೋ ಅಸ್ಥಿಯೋ ಮೇಜಿಯೋ ಮೇಧಸ್ಸೋ ಮಜ್ಜೋ ಇಂಥದ್ದೇ ಇರುವಂಥದ್ದು ಅಂತ ಅದರೊಳಗೆ. ಈಗ ಮಾಯಾಮೃಗ ನೋಡಿ, ರಾಮಾಯಣದ ಮಾಯಾಮೃಗ ತುಂಬ ಸುಂದರವಾಗಿರು, ಮಾಯಾಮೃಗ ಅಂತ ಕರೀತಾರೆ. ಯಾಕೆಂದರೆ ಹೊರಗಿಂದ ನೋಡುವಾಗ ತುಂಬ ಸುಂದರ, ತುಂಬ ಮನೋಹರ, ಒಳಗೆ ರಾಕ್ಷಸ ಇರುವಂಥದ್ದು, ಅತ್ಯಂತ ಕ್ರೂರವಾಗಿರ್ತಕ್ಕಂಥ ರೂಪ ಅದರೊಳಗೆ ಇರುವಂಥದ್ದು. ದೇಹವು ಕೂಡ ಒಂದು ಮಾಯಾಮೃಗವೇ, ಒಳಹೊಕ್ಕರೆ ಭಯಂಕರ ಬೀಭತ್ಸ, ಅದು ಹೊರಗಿನಿಂದ ತುಂಬ ಸುಂದರ. ಬೇರೆ ಪ್ರಪಂಚದ ಮಾತು ಆಮೇಲೆ ಮಾತಾಡ್ಕೊಳ್ಳೋಣ, ನಮ್ಮನ್ನೇ ತೆಗೆದುಕೊಂಡ್ರೆ ಇದು ಮಾಯೆ ಅಲ್ಲದೆ ಬೇರೆನೇನು ಹೇಳಿ. ತೋರುವುದೇ ಒಂದು ರೀತಿ, ಒಳಗೆ ಇರುವುದೇ ಇನ್ನೊಂದು ರೀತಿ. ಹಾಗೆ ಮಾಯೆ ಇನ್ನೊಂದು ಸ್ವಭಾವ ಏನಂದರೆ, ಈಗ ಇದ್ದಾಗೆ ಇನ್ನೊಂದು ಗಳಿಗೆಗಿರೋದಿಲ್ಲ, ಹೊರಗಿದ್ದಂತೆ ಒಳಗಿಲ್ಲ, ಈಗ ಇದ್ದಂತೆ ಮುಂದೆ ಇಲ್ಲ ಅಂತ, ಹಿಂದೆ ಕೂಡ ಈಗಿದ್ದಂತೆ ಇರಲಿಲ್ಲ ಅದು ಅಂತ. ಮತ್ತು ನಮ್ಮದೇ ಉದಾಹರಣೆ, ಈಗ ನಾವು ಇವತ್ತಿದ್ದಾಗ ಹಿಂದಿರಲಿಲ್ಲ, ಈ ದೇಹವನ್ನು ತೆಗೆದುಕೊಂಡ್ರೆ ಈಗ ಇದ್ದಾಗ ಹಿಂದೆ ಇರಲಿಲ್ಲ ಅದು ಅಂತ, ನಾಳೆ ಇರೋದಿಲ್ಲ ಅಂತ, ದಿನ ದಿನವೂ ಬದಲಾಗ್ತದೆ. ಆಧುನಿಕ ವಿಜ್ಞಾನ ಅಂತ ಕೇಳಿದರೆ 7 ವರ್ಷಗಳಿಗೊಮ್ಮೆ ನಾವು ಪೂರ್ತಿ ಹೊಸಬರಾಗ್ತೇವೆ ಅಂತ. ಎಲ್ಲ ಜೀವಕೋಶಗಳು ಸತ್ತು ಹೊಸ ಜೀವಕೋಶಗಳು ಹುಟ್ಟುತ್ತವೆ ಅಂತ, 7 ವರ್ಷದ ಅವಧಿಯಲ್ಲಿ ಮನುಷ್ಯ ಪೂರ್ತಿ ಹೊಸಬಾಗ್ತಾನೆ ಅಂತ. ಆಗ ನಾವು ಕೇಳುವ ಪ್ರಶ್ನೆ, ಅದು ಯಾರು ಅದು ಅಂತ, 7 ವರ್ಷದ ಹಿಂದಿನವರು ಯಾರು, ಈಗಿನವರು ಯಾರು ಅಂತ. ಪೂರ್ತಿ ಬದಲಾಗಿದೆಯಲ್ಲ, ಕ್ಷಣ ಪರಿಣಾಮ ಇದ್ದ ಹಾಗೆ ಇಲ್ಲ. ಈ ಪ್ರಪಂಚವು ಕೂಡ ಎಷ್ಟು ಬದಲಾಗ್ತದೆ, ಎಷ್ಟು ಬದಲಾಗ್ತದೆ ಅಂದರೆ ನಂಬಲಿಕ್ಕೆ ಸಾಧ್ಯ ಆಗದೆ ಇರುವಷ್ಟು. ಒಂದು ವೇಳೆ ಒಂದು 25 ವರ್ಷ ನಾವು ಎಲ್ಲರೂ ಒಂದು ಅಂದರೆ ಕೋಮಾದಲ್ಲಿದ್ದು ಎದ್ದು ಬಂದರೆ, ಒಂದು ವೇಳೆ ನಮಗೆ ಪ್ರಪಂಚದ ಗುರುತವೇ ಹತ್ತುವುದಿಲ್ಲ ಅಂತ, ಈ ಪ್ರಪಂಚ ಏನು ಅಂತಲೇ ಹೇಗಿತ್ತು ಅಂತಲೇ ಗೊತ್ತಾಗೋದಿಲ್ಲ ಅಂತ. ಹಾಗೆ ಇದು ಕ್ಷಣ ಪರಿಣಾಮ, ನಿಜಕ್ಕೂ ಕೂಡ ಇದು ಮಾಯೆಯೇ ಹೌದು. ಆದರೆ ಅದು ನಮ್ಮ ಮನಸ್ಸಿಗೆ ಬಂದಾಗ ತತ್ವಬೋಧ ಕೂಡಲಾಗುವಂಥದ್ದು, ಪ್ರಪಂಚದ ಸೆಳೆತ ನಿಲ್ಲುವಂಥದ್ದು. ಹಾಗಾಗಿ ಧ್ಯಾನಕ್ಕೆ ಏನು ಏಕಾಗ್ರತೆ ಬೇಕೋ, ಧ್ಯಾನ ಎನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥ ಸಾಧನ. ಧ್ಯಾನಕ್ಕೆ ಮುಖ್ಯವಾಗಿರ್ತಕ್ಕಂಥ ಏಕಾಗ್ರತೆ ಯಾವುದು ಬೇಕೋ ಅದು ಅದಕ್ಕೆ ಬರುವಂಥದ್ದು ಈ ಅದ್ವೈತ ತತ್ವದ ಮೂಲಕವಾಗಿ. ಮಹಾಸಾಧನ ಇದು, ಸಾಧನೆಗೆ ಅತ್ಯಂತ ದೊಡ್ಡ ಸಾಧನೆ ಇದು. ಆದರೆ ನಾವದನ್ನು ಕೇವಲ ಪುಸ್ತಕಕ್ಕೆ ಸೀಮಿತವಾಗಿ ಇಟ್ಕೊಳ್ಬಾರ್ದು, ಮಸ್ತಕಕ್ಕೆ ತಂದುಕೊಳ್ಬೇಕು, ಅನುಭವಕ್ಕೆ ನಾವು ತಂದುಕೊಳ್ಬೇಕು, ಜೀವನಕ್ಕೆ ಇಳಿಸ್ಕೊಳ್ಬೇಕು. ಎಲ್ಲ ದರ್ಶನಗಳು ಹಾಗೆ, ಅವು ಅನುಭವಕ್ಕೆ ಇರ್ತಕ್ಕಂಥದ್ದು ಹೊರತು ಕೇವಲ ಒಂದು ಥೀಸಿಸ್, ಒಂದು PhD ಮಾಡಿ ಸನ್ಮಾನವನ್ನು ಪಡ್ಕೊಂಡೆ ಅದಕ್ಕಿರುವಂಥದ್ದಲ್ಲ, ಕೇವಲ ಶಾಸ್ತ್ರ ಚರ್ಚೆ ಮಾಡಿ ಭೇಷ ಅನ್ನಿಸ್ಕೊಂಡೆ ಎನ್ನುವಂಥದ್ದಕ್ಕೆ ಅದು ಇರುವಂಥದ್ದಲ್ಲ. ದರ್ಶನ ಅನ್ನೋ ಶಬ್ದವೇ ಏನನ್ನು ಹೇಳ್ತದೆ ಅಂದರೆ ಅದು ನೋಟ ಅಂತ, ನೋಡಿದ್ದದು ಅನುಭವಿಸಿದ್ದದು, ಅದು ಆರಾಮ್ಚೇರ್ ಫಿಲಾಸಫಿ ಅಲ್ಲದು. ಈ ವಿದೇಶಗಳಲ್ಲಿ ಎಷ್ಟೋ
ಸಿದ್ಧಾಂತಗಳು ಇಟ್ಕೊಂಡಿವೆ. ಅದರಲ್ಲಿ ಆರಾಮ್ಚೇರಿ ಫಿಲಾಸಫಿಗಳು ಬರ್ತಿರ್ತವೆ. ಊಟ ಮಾಡಿ ಹಾಗೆ ಚಹಾ ಕುಡಿದು ಸುಮ್ಮನೆ ಕೂತ್ಕೊಂಡಾಗ ಮನಸ್ಸಿಗೆ ಏನೇನೋ ತೋರ್ತದೆ, ಅದಕ್ಕೊಂದು ಅಕ್ಷರ ರೂಪ ಕೊಟ್ಬಿಟ್ಟು ಒಂದು ಸಿದ್ಧಾಂತ ಆಯ್ತದೆ ಅಂತ. ಆದರೆ ಇವೆಲ್ಲ ಅನುಭೂತಿ ಮೇಲೆ ಬಂದಿರತಕ್ಕಂಥದ್ದು, ಸಾಧನೆ ಮೇಲೆ ಬಂದಿರತಕ್ಕಂಥದ್ದು. ಸಾಧನೆಗೆ ನಮ್ಮನ್ನು ಕೊಂಡೋಗಿ ಕರೆದುಕೊಂಡು ಹೋಗಿ ತಲುಪಿಸ್ಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಆ ರೀತಿಯಲ್ಲಿ ನಾವು ಅದನ್ನು ಬೆಳೆಸ್ಕೊಳ್ಬೇಕು. ಅದ್ವೈತದ ಆ ಒಂದು ಸಿದ್ಧಾಂತದ ಅದನ್ನು ಮನಗಾಣಿಸ್ಕೊಳ್ಳೋದ್ರ ಮೂಲಕವಾಗಿ ನಾವು ಪ್ರಪಂಚವನ್ನು ಮರೀಬೇಕು, ಆತ್ಮತತ್ವದ ದರ್ಶನವನ್ನು ಮಾಡಬೇಕು, ಆ ಕಡೆಗೆ ಸಾಗಬೇಕು, ಹಾಗೆ ಅದು ಸಲ್ಲಬೇಕು ಅಂತ. ಈಗ ನೀವು ಕೇಳ್ಬೋದು, ಹಾಗಾದರೆ ಸಾಂಸಾರಿಕರಿಗೆ ಏನು ಪ್ರಯೋಜನ ಇಲ್ಲ ಅದ್ವೈತ ಅಂತ? ಸಾಮಾನ್ಯ ಮನುಷ್ಯರು ಅವ್ರಿಗೇನು ಪ್ರಯೋಜನ ಇಲ್ವಾ ಅಂದರೆ ಅವ್ರಿಗೂ ಪ್ರಯೋಜನ ಇದೆ, ಅಲ್ಲಿಯೂ ಪ್ರಯೋಜನ. ಉದಾಹರಣೆಗೆ ತುಂಬ ನೋವಾಗಿದೆ ನಮಗೆ ಅಂತ ಅಂದ್ಕೊಳ್ಳಿ, ತುಂಬ ನೋವಾಗಿದೆ. ಒಂದು ಕ್ಷಣ ನಮ್ಮ ಮನಸ್ಸಿಗೆ ಬಂದರೆ ಇದೆಲ್ಲ ಮಾಯೆ ಅಂತ, ಆ ನೋವಿಗೊಂದು ಭೇಷಜ ಅಂತ, ಔಷಧ ಅದು ಅಂತ. ನಮ್ಮ ಪರಂಪರೆ ಕೂಡ ಆಗಿದೆ ಅಂತ, ಯಾರು ತೀರ್ಕೊಂಡ್ರೆ ರೋದನ ಮಾಡೋದಕ್ಕೂ ಒಂದು ಸಮಯ ಇದೆ, ಆಕ್ರಂದನ ಅಳೋದು ಅದಕ್ಕೂ ಒಂದು ಸಮಯ ಇದೆ. ಅದಾದ ಮೇಲೆ ಅವರಿಗೆ ತತ್ವಬೋಧವನ್ನು ಮಾಡಿಸ್ಬೇಕು, ತತ್ವಶ್ರವಣವನ್ನು ಮಾಡಿಸ್ಬೇಕು ಅಂತ. ಸರ್ವಭೂತ ಭವಾಭವವು ಈ ಪ್ರಪಂಚ ಬಂದಿದ್ದ ಹೇಗೆ ಹೋಗಿದ್ದ ಹೇಗೆ, ನಾವೆಲ್ಲ ಏನು ಎಷ್ಟು ಸತ್ಯ ಎಷ್ಟು ಸುಳ್ಳು ಎನ್ನುವುದನ್ನು ಮನಗಾಣಿಸ್ಬೇಕು ಅಂತ. ಯಾಕೆ ಅಂದರೆ ಆ ನೋವೆಂಬ ಮಹಾರೋಗಕ್ಕೆ ಅದು ಔಷಧ ಅಂತ. ತತ್ವಜ್ಞಾನ ಎನ್ನುವಂಥದ್ದು ಕೇವಲ ಮಹಾಸಾಧಕರಿಗೆ ಮಾತ್ರ ಸಲ್ಲುವಂಥದ್ದಲ್ಲ, ಸಾಮಾನ್ಯ ಮನುಷ್ಯನು ಕೂಡ ಒಂದು ಕ್ಷಣ ಅವನಿಗೊಂದು ಹಾಯ ಅನ್ನಿಸ್ತದೆ ಅಂತ. ಒಂದು ಕ್ಷಣ ಒಂದು ವೈರಾಗ್ಯ ಅವನಿಗೆ ಬರಬೇಕು, ಬರ್ತದೆ ಅಂತ. ತಾತ್ಕಾಲಿಕ ಆಗಲೇಬೇಕಾದ್ರೆ ತೊಂದರೆ ಇಲ್ಲ, ಆದರೆ ಅಷ್ಟು ಹೊತ್ತಿಗೆ ಅವನಿಗೊಂದು ಸಮಾಧಾನವನ್ನು ಶಮನವನ್ನು ಅದು ಕೊಡ್ತದೆ. ಹಾಗಾಗಿ ಈ ವೇದಾಂತ ಶ್ರವಣ ನೋವುಗಳಿಗೆ, ಬದುಕಿನ ವೇದನೆಗಳಿಗೆ ಭೇಷಜ, ಕಲಹಗಳ ನಿವಾರಕ. ಈಗ ನಾನು ನೀನು ಬೇರೆ ಇಲ್ಲ ಅಂದ ಮೇಲೆ ಮತ್ತೇನು ಕಲಹ? ಪ್ರತಿಷ್ಠೆ ಎಲ್ಲಿಂದ ಬಂತು? ನಾನು ಮೇಲು ನೀನು ಕೀಳು ಎಲ್ಲಿಂದ ಬಂತು? ನಾನು ಜ್ಞಾನಿ ನೀನು ಅಜ್ಞಾನಿ, ನಾನು ಪುಣ್ಯಾತ್ಮ ನೀನು ಪಾಪಿ, ನಾನು ಮುಂದುವರೆದವನು ನೀನು ಹಿಂದುಳಿದವನು ಎಲ್ಲಿಂದ ಬಂತು ಹೇಳಿ? ಎಲ್ಲ ಒಂದೇ ಅಂದರೆ ಏನು? ಎಲ್ಲ ಪರಬ್ರಹ್ಮ, ಎಲ್ಲ ಆ ಪರಮಾನಂದಮಯ ಅದ್ಭುತವಾಗಿರ್ತಕ್ಕಂಥ ತತ್ವ ಸ್ವರೂಪ ಎಲ್ಲವೂ ಅಂತನ್ನುವಾಗ ಪರಮಾರ್ಥ ದೃಷ್ಟಿಯಿಂದ ನಾವು ಬೇರೆ ಇಲ್ಲಂತ ಆದಾಗ ಎಲ್ಲಿ ಕಲಹ, ಎಲ್ಲಿ ಅಭಿಮಾನ, ಎಲ್ಲಿ ಭಿನ್ನ ಭೇದ ಎನ್ನುವಂಥದ್ದು ಎಲ್ಲಿದೆ? ಎಲ್ಲಿಯೂ ಇಲ್ಲ ಅಂತ. ಹಾಗೆ ಮೋಹ ಮಾಯೆಗಳು ಅವುಗಳು ಕೂಡ ನಿವಾರಕವಾಗಿರ್ತಕ್ಕಂಥ ಮದ್ದು ಅಂದರೆ ಇದೇ ಅದ್ವೈತ ತತ್ವವೇ ಆಗಿದೆ. ಹಾಗಾಗಿ ಸಾಮಾನ್ಯ ಜನಕ್ಕೆ ತಲುಪಬೇಕಿದೆ. ನಾವು ಈ ಭಾಷೆಯಲ್ಲಿ ಯಾಕೆ ಮಾತನಾಡ್ತದೆ ಅಂದರೆ ಸಾಮಾನ್ಯವಾಗಿ ಅದ್ವೈತಗಳು ಮಾತನಾಡೋ ಭಾಷೆ ಇದೆಲ್ಲ, ಅದು ಬೇರೆ ರೀತಿ ಇರ್ತದೆ ಅಂತ. ಅದು ಸ್ವಲ್ಪ ಕ್ಲಿಷ್ಟವಾಗಿರ್ತದೆ, ಕಠಿಣವಾಗಿರ್ತದೆ. ಹಾಗಾಗಿ ಒಂದು ಮಾತು ಬಂದುಬಿಟ್ಟಿದೆ, ವೇದ ಅಂತಂದರೆ ಏನು ಅಂದರೆ ಹೇಳುವವನಿಗೂ ಅರ್ಥವಾಗದೇ ಇರುವಂಥದ್ದು, ಅದು ಕೇಳುವವನಿಗೂ ಅರ್ಥವಾಗೋದಿಲ್ಲ, ತನಗೆ ಅರ್ಥವಾಗದೇ ಇರುವಂಥದ್ದನ್ನು ಬೇರೆಯವರಿಗೂ ಸ್ವಲ್ಪವೂ ಅರ್ಥ ಆಗದೇ ಇರುವಂತ ಹೇಳಿದರೆ ಅದೇ ವೇದ ಅಂತ. ಹೀಗಾಗಿ ವೇದ ಅಂತ ಸಾಮಾನ್ಯ ಜನರನ್ನು ತಲುಪಲಿಲ್ಲ ಅಂತ. ಮತ್ತೆಲ್ಲ ಸಾಮಾನ್ಯ ಜನ ತಲುಪಿದೆ, ಯೋಗ ಎಲ್ಲರೂ ತಲುಪಿದೆ ಇವತ್ತು. ಯಾಕೆ ಅಂದರೆ ನನಗೂ ಸಲ್ಲುತ್ತದೆ ಅಂತ ಸಾಮಾನ್ಯ ಜನರಿಗೆ ಅನಿಸ್ತದೆ ಅಂತ. ಆದರೆ ಯೋಗ ಅಷ್ಟೇನು ಸರಳ ಅಲ್ಲ. ಅದು ಯೋಗ ಚಿತ್ತವೃತ್ತಿ ನಿರೋಧ, ಯೋಗದ ಡೆಫಿನೇಷನ್ ತಗೊಂಡ್ರೆ ಚಿತ್ತವೃತ್ತಿಗಳನ್ನು ಪೂರ್ತಿ ನಿರೋಧ ಮಾಡಬೇಕು, ಮನಸ್ಸಿನಲ್ಲಿ ಆಲೋಚನೆಗಳೇ ಬರಬಾರದು, ಅದು ಯೋಗ. ಸರಳವಾ? ನಮ್ಮ ಉಪಾಧ್ಯಾಯರು ಯೋಗಾಚಾರ್ಯರು ನಮಗೆ ಒಂದು ಮಾತನ್ನು ಹೇಳ್ತಾ ಇದ್ರು, ಈ ಆಸನಗಳ ಪೈಕಿ ಅತ್ಯಂತ ಸುಲಭವಾದ ಆಸನ ಯಾವುದು? ಶವಾಸನ. ರೆಡಿ ಆಸನ ಉತ್ತರ ಸಿದ್ಧವಾಗಿರ್ತದೆ ಅಂತ, ಅತೀ ಸುಲಭದ ಆಸನ, ಮಲ್ಕೊಂಡ್ರೆ ಆಯ್ತು, ಹಾಗಾಗಿ ನಿದ್ದೆ ಮಾಡಿಬಿಡ್ಬೋದು. ಬೇಕಿದ್ರೆ ಬೇರೆ ಎಲ್ಲ ಆಸನಗಳಲ್ಲಿ ಕೈ ಹಾಗೆ ಬಗ್ಸು, ಕಾಲು ಹೀಗೆ ತಿರುಗಿಸು, ಏನು ಕಷ್ಟ ಏನು ಕ್ಲಿಷ್ಟ, ಆದರೆ ಇದೊಂದು ಆಸನ ಎಲ್ಲಕ್ಕಿಂತ ಸುಲಭ. ಏನಪ್ಪ ಅಂದರೆ ಮಲ್ಕೊಂಬಿಡು ಹಾಯಾಗಿ ಅಂತ, ಯಾರು ಬೇಕಾದ್ರೂ ಮಾಡ್ಬೋದು ಅಂತ. ಆದರೆ ಎಲ್ಲ ಆಸನಗಳಿಗಿಂತ ಅತ್ಯಂತ ಕ್ಲಿಷ್ಟವಾಗಿರ್ತಕ್ಕಂಥ ಆಸನ ಯಾವುದು ಅಂದರೆ ಶವಾಸನ ಅಂತ. ಅದಕ್ಕಿಂತ ಕಷ್ಟದ ಆಸನ ಬೇರೊಂದಿಲ್ಲ. ಯಾಕೆಂದರೆ ಶವಾಸನದಲ್ಲಿ ನಾವು ಶವ ಆಗಬೇಕು. ನಿಜವಾಗಿ ಶವ ಆಗೋದು ಇದಕ್ಕಿಂತ ಸುಲಭ ಇದೆ. ವಿಷ ಕುಡಿದ್ರೆ ಆಯಿತು, ಶವ ಆಗ್ತಾನೆ. ಸಾಮಾನ್ಯ ಮನುಷ್ಯನು ಮಾಡ್ಬೋದು ಅದನ್ನು, ಆದರೆ ಶವ ಆಸನ ಆಗಲ್ಲ, ಮತ್ತೆ ಎದ್ದು ಬರಬೇಕು. ಅವನು ಸತ್ತೆ ಹೋಗುವಾಗಿಲ್ಲ ಅಂತ, ವಾಪಸ್ ಎದ್ದು ಬರಬೇಕಲ್ಲ. ಅಷ್ಟು ಹೊತ್ತು ಶವದಂತೆ ಇರಬೇಕು ಅಂದರೆ ಮೈ ಮನಸ್ಸು ಪೂರ್ತಿ ಸ್ತಬ್ಧ ಆಗಬೇಕು.
ಸಂಪೂರ್ಣವಾಗಿ ತ್ರಿಕರಣ ಸ್ತಬ್ಧ ಆಗಬೇಕಲ್ಲ. ಆದರೆ ಶವಾಸನ ಆಯಿತು, ಚಿತ್ತವೃತ್ತಿಗಳು ಬರಬಾರ್ದು. ಶವಾಸನದ ವಿವರಣೆ ಕೊಡುವಾಗ ಚಿತ್ತವೃತ್ತಿಗಳು, ಈ ಆಲೋಚನೆಗಳು ನಿಂತು ಹೋಗಬೇಕು. ನಾವು ಮಲ್ಕೊಂಡು ಮಾಡಿದೇನು ಅಂದರೆ ನಮ್ಮ ಮನಸ್ಸು ಊರು ಸುತ್ತಾ ಇರ್ತದೆ, ನಾವು ಮಾತ್ರ ಮಲ್ಕೊಂಡಿರ್ತೇವೆ, ಶರೀರ ಮಾತ್ರ ಇದ್ದಲ್ಲಿ ಇರ್ತದೆ ಹೊರತು ನಾವೆಲ್ಲ ಊರು ಸುತ್ತಾ ಇರ್ತೇವೆ. ಆದರೆ ಶವಾಸನದ ಒಳ್ಳೆಯ ಅನುಭವ ಇರತಕ್ಕಂಥವ್ರು ಅವರು ಕೊಡುವ ವಿವರಣೆಯೇ ಬೇರೆ. ನಾವು ಅಂಥವ್ರನ್ನ ಗಮನಿಸಿದ್ದೇವೆ, ಶವಾಸನ ಮಾಡೋಕೆ ಹೋಗಿ ದೇಹದಿಂದ ಹೊರಗೆ ಹೋಗಿ ಮತ್ತೆ ಬರಲಾರದೆ ಒಳಗಡೆಗೆ ತೊಳೆದಾಡುವವರು, ಅದು ಶವಾಸನ ನ್ಯಾಯವಾಗಿ ಆಗಿದೆ ಅಂತ ಅರ್ಥ ಅದಕ್ಕೆ, ಅಂತ ಸರಿಯಾಗಿ ಆಗಿದೆ ಅಂತ ಅರ್ಥ ಅದಕ್ಕೆ. ಅಂತ ಅಥವಾ ಶವಾಸನದಲ್ಲಿ ಪ್ರಜ್ಞೆ ಕಳ್ಕೊಳ್ತಕ್ಕಂಥದ್ದು ಎಷ್ಟೋ ಹೊತ್ತು ಈ ಕಡೆ ಎಚ್ಚರ ಇಲ್ಲ ಅಂತ, ನಿದ್ದೆ ಅಲ್ಲ ಅದು, ನಿದ್ದೆ ಅಲ್ಲ ಅಂತ ಹೇಗೆ ಗೊತ್ತಾಗ್ತದೆ ಅಂದರೆ ನೀವು ಹಗಲು ಹೊತ್ತು ನಿದ್ದೆ ಮಾಡಿದರೆ ಏಳುವಾಗ ಮೈ ಭಾರ ಆಗಬೇಕು, ಮನಸ್ಸು ಜಡ ಆಗಬೇಕು, ಕಣ್ಣು ಸ್ವಲ್ಪ ಭಾರ ಅಂತ ಅನಿಸ್ಬೇಕು, ಸ್ವಲ್ಪ ಆಲಸ್ಯ ಬರಬೇಕು ನಿಮಗೆ, ಇದು ಅಸಮಯದ ನಿದ್ದೆ ಫಲ ಇದು. ಆದರೆ ಶವಾಸನವೇ ಆಗಿದ್ದು ಹೋದರೆ ಹೇಳಬೇಕಾದ್ರೆ ಮೈ ಹಗುರಾಗಬೇಕು, ಮನಸ್ಸು ಹಗುರಾಗಬೇಕು, ಕಣ್ಣು ತಂಪಾಗಬೇಕು, ಯಾವುದೊಂದು ಆನಂದದ ಕಲೆ ನಮ್ಮಲ್ಲಿ ಅಭಿವ್ಯಕ್ತ ಆಗಬೇಕು. ಶವಾಸನ ಆಗಿದೆ ಅಂತ ಅರ್ಥ ಅದಕ್ಕೆ, ಸರಿಯಾಗಿ ಶವಾಸನ ಆಗಿದೆ ಅಂತ ಅರ್ಥ ಅದಕ್ಕೆ ಅಂತ. ಹಾಗಾಗಿ ಇಂಥದ್ದುಂಟು ಪ್ರಪಂಚದಲ್ಲಿ ಅಂತ. ಹೀಗೆ ಯೋಗ ಅಂದರೆ ತುಂಬ ಸುಲಭ ಅಂತ ಅಂದ್ಕೊಳ್ತಾರೆ, ಆದರೆ ಸುಲಭ ಅಲ್ಲ ಅದು, ಅದು ಅದರ ಸಾಧನೆಯ ಮಾರ್ಗ ತುಂಬ ದೂರ ದೂರ ಇರತಕ್ಕಂಥದ್ದು. ಆದರೆ ಅತ್ಯಂತ ಆರಂಭದ ಯೋಗಾಭ್ಯಾಸ ಕೂಡ ಪ್ರಯೋಜನ ಇದೆ. ಇವತ್ತು ಶುರು ಮಾಡ್ತೀರಿ, ಇವತ್ತೇ ಪ್ರಯೋಜನ ಇದೆ. ನಾಳೆ ಶುರು ಮಾಡ್ತೀರಿ, ನಾಳೆಯೇ ಪ್ರಯೋಜನ ಇದೆ. ಇನ್ಸ್ಟಂಟ್ ಅದು, ಈಗ ಇನ್ಸ್ಟಂಟ್ ಕಾಲ ಇದು, ಈಗ ಕೂಡಲೇ ಪ್ರಯೋಜನ ಗೊತ್ತಾಗಬೇಕು ಅಂತ. ಯೋಗಕ್ಕಂಥದ್ದಿದೆ ಅಂತ, ಹಾಗೆ ಅದ್ವೈತಕ್ಕೂ ಕೂಡ ಅಂಥದ್ದಿದೆ ಅಂತ. ಆದರೆ ಅದರ ಪರಿವೇ ಸಮಾಜಕ್ಕಿಲ್ಲ. ಹಾಗಾಗಿ ಸಮಾಜದ ದೊಡ್ಡ ಭಾಗ ವಂಚಿತವಾಗಿದೆ ಅದ್ವೈತದಿಂದ. ಇವತ್ತು ಈ ತತ್ವದಿಂದ ದೊಡ್ಡ ಭಾಗವೇ ವಂಚಿತವಾಗಿದೆ. ಕೇವಲ ಪಂಡಿತ ಮಂಡಳಿಯ ಮಧ್ಯದಲ್ಲಿ ಈ ಅದ್ವೈತದ ಪ್ರಸ್ತುತಿ ನಡೀತದೆ ಅಂತ. ಅವರು ಕೂಡ ಅನೇಕರು ಅನುಭವಕ್ಕೆ ಸಾಗುವಂಥವರಲ್ಲ, ಅವರು ಶಾಲು ಸನ್ಮಾನಗಳಿಗೆ ಸೀಮಿತವಾಗಿರ್ತಕ್ಕಂಥವ್ರು, ಅವರು ಪ್ರತಿಷ್ಠೆ ಪದವಿಗಳಿಗೆ ಸೀಮಿತವಾಗಿರ್ತಕ್ಕಂಥವ್ರು ಹೊರತು ಅನುಭವದ ಕ್ಷೇತ್ರಕ್ಕೆ ಮುನ್ನಡೆಯುವಂಥವರಲ್ಲ. ಜೀವನದಲ್ಲಿ ಅದ್ವೈತ ಇಲ್ಲ ಅಂದರೆ ಇಳಿದಿಲ್ಲ ಜೀವನಕ್ಕೆ ಅದ್ವೈತ, ಪುಸ್ತಕದಲ್ಲಿ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದು ಅಥವಾ ಇಷ್ಟಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದು ಅದ್ವೈತ, ಒಳಗೆ ಇಳಿದಿರ್ತಕ್ಕಂಥದ್ದಲ್ಲ ಅದು ಅಂತ. ಹಾಗಾಗಿ ಕಾರಣ ಏನಂದರೆ ಅದನ್ನು ಹೇಳಬೇಕಾದ ರೀತಿ ಹೇಗಿತ್ತು, ಅದನ್ನು ಅತ್ಯಂತ ಸರಳವಾಗಿ ಸಾಮಾನ್ಯ ಮನುಷ್ಯನಿಗೆ ಅರ್ಥ ಆಗುವಂತೆ ಹೇಳಬೇಕಾಗಿತ್ತು ಮತ್ತು ಅವನಿಗೆ ಮನಸ್ಸು ಮುಟ್ಟಿಸ್ಬೇಕಾಗಿತ್ತು ಅಂತ ಆ ಪ್ರಯತ್ನ ನಡೀಬೇಕು. ಸಿದ್ಧಾರೂಢರಂಥವರು ಅಂತಹ ಕಾರ್ಯವನ್ನು ಮಾಡಿದವರು ಅಂತ. ಅವರು ಕೇವಲ ಒಂದು ಪಂಡಿತ ಮಂಡಳಿಗೆ ಸೀಮಿತವಾಗಿದ್ದಂಥವರಲ್ಲ ಅವರು, ಅವರು ಆರೂಢರೇ ಹೋದಾದರೂ ಕೂಡ ಬಹಳ ಎತ್ತರಕ್ಕೆ ಏರಿರತಕ್ಕಂಥವ್ರು, ಆರೂಢ ಶಬ್ದಕ್ಕಂಥ ಹಾಗೆ ಅಂತ ಎತ್ತರಕ್ಕೆ ಏರಿರತಕ್ಕಂಥವರು ಒಂದು ಸಿದ್ಧರು ಅವರು. ಅವ್ರು ಪ್ರಸಿದ್ಧ ಅನ್ನೋ ಶಬ್ದ ಇದೆ ನೋಡಿ, ಈ ಸಿದ್ಧಿ ಮತ್ತು ಪ್ರಸಿದ್ಧಿಗೆ ಬಹಳ ವ್ಯತ್ಯಾಸ ಇದೆ. ಈ ಸಿದ್ಧಿ ಅನ್ನೋದು ಒಳಮುಖ, ಅದು ಪ್ರಸಿದ್ಧಿ ಬಹಿರ್ಮುಖ. ಅದು ಪ್ರಸಿದ್ಧಿ ಹಿಂದೆ ಅದು ಮಾಯೆ, ಅದು ಪ್ರಸಿದ್ಧಿ ಅಂದರೆ ಬೇರೆ ಏನೂ ಅಲ್ಲ, ಅದು ಖಂಡಿತವಾಗಿಯೂ ಮಾಯೆ. ಆದರೆ ಸಿದ್ಧಿ ಮಾಯೆ ಅಲ್ಲದು, ಸಿದ್ಧಿ ಅನ್ನುವಂಥದ್ದು ಅದು ನಮಗೆ ಆತ್ಮಕ್ಕೆ ಲಾಭ ಆಗುವಂಥದ್ದು, ಪ್ರಸಿದ್ಧಿ ಆತ್ಮಕ್ಕೆ ವಂಚನೆ. ಅದು ಹೊರ ಜಗತ್ತಿಗೆ ನಮ್ಮನ್ನು ನಾವು ಮಾರಾಟಕ್ಕೆ ಇಟ್ಕೊಳ್ಳುವಂಥದ್ದು, ಅದು ಮಾರ್ಕೆಟಿಂಗ್ ಆಗಿಬಿಡ್ತೇವೆ ನಾವು ಅದರಲ್ಲಿ ಅಂತ, ಅದೆಲ್ಲ ಇದು ಅಂತ. ಅಂಥವರವರು ಅಂತ ಸಿದ್ಧರು ಮತ್ತು ಆರೂಢರು ಅಂತ. ಆದರೆ ಸಾಮಾನ್ಯ ಜನರ ಮೇಲೆ ತಮ್ಮ ಕೃಪಾ ಕಟಾಕ್ಷವನ್ನು ಇಟ್ಟವರು ನೋಡಿದರು, ಸಾಮಾನ್ಯ ಮನುಷ್ಯರ ಮೇಲೆ. ಹಾಗಾಗಿ ಆ ಭಾಷೆ ಅದನ್ನು ಕೇಳಿದಾಗ ರೋಮಾಂಚನ ಆಯಿತು. ಸಾಧನ ಕೇಳಿದಾಗ ಸಿದ್ಧಾರೂಢ ತಂದೆ ಉದ್ಧಾರಾದೇವು ನಿಮ್ಮೆಂದೆ ನೋಡಿ, ಇದು ಸಾಮಾನ್ಯರ ಭಾಷೆ. ಇದನ್ನು ಯಾರು ಈ ಪದ್ಯವನ್ನು ಬರೆದ್ರು, ಅವ್ರ ಭಾವ ಸಾಮಾನ್ಯ ಮನುಷ್ಯರ ಭಾವ. ಇದು ಸಂಸ್ಕೃತ ಅಲ್ಲ, ಇದು ಕ್ಲಿಷ್ಟ ಪದಗಳು ಯಾವುದೂ ಇಲ್ಲ ಇಲ್ಲಿ. ತೀರ ಸಾಮಾನ್ಯ ಮನುಷ್ಯನಿಗೆ ಇದು ಮನಸ್ಸಿಗೆ ಮುಡ್ತದೆ ಇದು ಅಂತ. ಇದು ಏನಂತ ತೋರಿಸ್ತದೆ ಅಂದರೆ ಸಿದ್ಧಾರೂಢರು ಅದ್ವೈತವನ್ನು ಸಾಮಾನ್ಯರಿಗೆ ಕೊಟ್ಟರು, ಆದರೆ ಕೊಟ್ಟವರು ಸಾಮಾನ್ಯರಿಗೆ ಉಳಿಯಲಿಲ್ಲ. ಯಾಕೆಂದರೆ ಅದ್ವೈತ ಅಂದರೆ ಹೇಗೆ ಅದು ಅಂತ, ನೀವು ಯಾರಿಗೆ ಲಾಭ ಆಗ್ತದೋ ಅವನು ಅಸಾಮಾನ್ಯನಾಗ್ತಾನೆ, ಅವನು ಅದ್ಭುತ ಆಗ್ತಾನೆ, ಅವನು ಎತ್ತರಕ್ಕೆ ಇರ್ತಾನೆ, ಅದು ಬೇರೆ ಮಾತು. ಆದರೆ ಕೊಟ್ಟಾಗ ಅವರು ಸಾಮಾನ್ಯರಿಗೆ ಕೊಟ್ಟರು, ಯಾರು ಗೆಟುಕೋದಿಲ್ವೋ ಅಂಥವ್ರನ್ನು ಕೂಡ ಕರೆದವರು, ಆ ತತ್ವವನ್ನು ಕೊಟ್ಟರು. ಪರಮಹಂಸರ ಬಗ್ಗೆ ನಾವು ಕೇಳ್ತೇವೆ, ರಾಮಕೃಷ್ಣ ಪರಮಹಂಸರ ಬಗ್ಗೆ ಸಾಮಾನ್ಯರಿಗೆ ಕೊಟ್ಟಿದ್ದಾರೆ ಅವರು ತತ್ವವನ್ನು. ಇವತ್ತು ಕೂಡ ಪರಮಹಂಸರ ಉಪದೇಶಗಳು ಸಾಮಾನ್ಯರನ್ನು ತಲುಪ್ತವೆ ಅಂತ. ಏನಪ್ಪ ಅಂದರೆ ಅದ್ವೈತ ತತ್ವ ಇರತಕ್ಕಂಥದ್ದು, ನೀವು ಕೇಳಿದಿರುವ ಅವರಿಗೆ ಕ್ಯಾನ್ಸರ್ ಆಗಿತ್ತು ಪರಮಹಂಸರಿಗೆ, ಊಟ ಮಾಡೋಕ್ಕಾಗ್ತಿರಲಿಲ್ಲ. ಆಗ ಶಿಷ್ಯರು ಒತ್ತಾಯ ಮಾಡ್ತಾರೆ, ತಾಯಿಯಲ್ಲಿ ಕೇಳಬಾರ್ದು ಅಂತ, ಕೊನೆ ಪಕ್ಷ ಊಟ ಮಾಡುವಷ್ಟು
ಅಷ್ಟಾದರೂ ಶಮನ ಮಾಡಿಕೊಡುವ ಇದು ಕೇಳಬೇಕು ತಾಯಿಯಲ್ಲಿ. ಅವ್ರಿಗೆ ಮನಸ್ಸಿಲ್ಲ ಪರಮಹಂಸರಿಗೆ, ಶಿಷ್ಯರ ಒತ್ತಾಯಕ್ಕೆ ಕೇಳ್ತಾರೆ ಅವರು. ಆಮೇಲೆ ಏನಾಯಿತು ಅಂತ ಶಿಷ್ಯರು ಕೇಳಿದಾಗ, ತಾಯಿ ಏನಂದ್ರು ಕೇಳಿದಾಗ, ಪರಮಹಂಸರು ಹೇಳ್ತಾರೆ ತಾಯಿ ಹೇಳಿದ್ರು ಅವರೆಲ್ಲ ಊಟ ಮಾಡ್ತಾ ಇದ್ದಾರಲ್ಲ ನಿನ್ನ ಶಿಷ್ಯರು, ಅಥವಾ ಪ್ರಪಂಚ ಮೇಲೆ ಊಟ ಮಾಡ್ತಾ ಇದೆಯಲ್ಲ, ನೀನೇ ಎಲ್ಲ ಊಟ ಮಾಡ್ತಿರೋದು ಅವ್ರ ಬಾಯಿಯಲ್ಲಿ ಅವ್ರ ಮೂಲಕ. ಮತ್ತು ನಮಗೆ ಈ ಬಾಯಿಂದಲೇ ಈ ಹೊಟ್ಟೆಗೆ ಊಟ ಮಾಡಬೇಕು ಅಂತಿದೆಯಾ? ಯಾರು ಎಲ್ಲೇ ಊಟ ಮಾಡಲಿ, ನೀನೇ ಊಟ ಮಾಡಿದ್ದಲ್ವ ಅದು. ಏನಿದು ಅದ್ವೈತ? ಇದು ಅದ್ವೈತ, ಇದು ಬೇರೆ ಏನೂ ಇಲ್ಲ. ಹಾಗಾಗಿ ಹೀಗೆ ಇದು ಸಾಮಾನ್ಯರಿಗೆ ಮುಟ್ಟುವಂತೆ ಆಗಬೇಕು ಎಂಬುದಾಗಿ ನಾವು ಅಪೇಕ್ಷೆ ಪಡ್ತೇವೆ, ಹಾಗಾಗಬೇಕು ಅಂತ. ಅದು ಇಲ್ಲಿ ಸಾಧ್ಯ ಇದೆ, ಸಿದ್ಧಾರೂಢ ಮಿಷನ್ನಿಗೆ ಸಾಧ್ಯ ಇದೆ. ನಮ್ಮಂಥವ್ರಿಗಿಂತ ಹೆಚ್ಚು ನಿಮ್ಮಂಥವ್ರು ಆ ಕಾರ್ಯವನ್ನು ಮಾಡ್ಬೋದು ಅಂತ ನನಿಸ್ತದೆ ಅಂತ. ನಾವು ಯಾಕೆ ಅದ್ವೈತವನ್ನು ತುಂಬ ಮಾತಾಡಲಿಲ್ಲ ಅಂದರೆ, ಮಾತಿನ ಮಧ್ಯದಲ್ಲಿ ಈ ರೀತಿಯ ಪ್ರಸ್ತಾಪಗಳು ಎಷ್ಟೋ ಬಾರಿ ಬಂದರೂ ಕೂಡ ಅದನ್ನೇ ಪ್ರವಚನದ ರೀತಿಯಲ್ಲಿ ಯಾಕೆ ಹೆಚ್ಚು ಮಾಡಲಿಲ್ಲ ಅಂದರೆ, ಪಂಡಿತ ಮಂಡಳಿಯಲ್ಲಿ ಮಾಡಬೇಕಾಗ್ತದೆ, ಶಾಸ್ತ್ರದ ಪರಿಭಾಷೆಯಲ್ಲಿ ಮಾಡಬೇಕಾಗ್ತದೆ. ಅದು ಯಾರಿಗೂ ತಲುಪೋದಿಲ್ಲ, ಯಾರಿಗೂ ಸಿಕ್ಕೋದಿಲ್ಲ ಅದು. ಆದರೆ ಎಷ್ಟು ಒಂದು ಅಮೋಘವಾದ ಅನುಭವ ಅದು, ಶುಷ್ಕ ಅಲ್ಲ ಅದು, ಅದು ರಸಭೂಜಿಷ್ಠ. ಅದು ಒಮ್ಮೆ ಆ ಅನುಭವ ನಮಗೆ ಬಂದರೆ ಅದು ಹುಚ್ಚು ಹಿಡಿಸ್ತದೆ ನಮಗೆ ಅದನ್ನು, ಅಂತ ಆ ಹುಚ್ಚನ್ನು ಬೇರೆಯವ್ರಿಗೂ ಕೂಡ ಹಿಡಿಸುವಂತೆ ಆಗ್ತದೆ ಅಂತ. ಅಂಥದ್ದೊಂದು ಪರಮಾನಂದವನ್ನು ಕೊಡ್ತಕ್ಕಂಥದ್ದು ಅದು ಅಂತ. ಹಾಗಾಗಿ ಅದನ್ನು ವಿತರಿಸುವಂತೆ ಆಗಬೇಕು, ಇಡೀ ಸಮಾಜಕ್ಕೆ ವಿತರಿಸುವಂತೆ ಆಗಬೇಕು ಎಂಬುದಾಗಿ ನಾವು ಅಪೇಕ್ಷೆ ಪಡ್ತೇವೆ. ಸಿದ್ಧಾರೂಢ ಮಿಷನ್ ಆ ಕಾರ್ಯವನ್ನು ಮಾಡಲಿ, ಜೊತೆಯಲ್ಲಿ ನಾವು ಖಂಡಿತ ಇದ್ದೇವೆ. ಅದು ಬಹುಶಃ ಕೊನೆಯವರೆಗೆ ಇರ್ತಕ್ಕಂಥ ಬದ್ಧತೆ ನಮ್ಮದು ಮತ್ತು ನಿಮ್ಮದು ಎಂದೆಂದೂ ಇರತಕ್ಕಂಥ ಒಂದು ಬದ್ಧತೆ ಎಂಬುದಾಗಿ ನಾವು ಭಾವಿಸುವಂಥದ್ದು. ಹರಡು ಭಾರತಿಗಳು ತುಂಬ ಸರಳರು, ಅವರು ವಿದ್ವಾಂಸರಾದರೂ ಕೂಡ ಅವರ ಭಾಷೆಯಲ್ಲಿ, ಅವರ ನಡೆನುಡಿಯಲ್ಲಿ, ವ್ಯವಹಾರದಲ್ಲಿ ಅದರಲ್ಲಿ ಏನೂ ಇಲ್ಲ. ನಾವೀಗ ಒಂದು ಸ್ವಲ್ಪ ಹೊತ್ತಲ್ಲಿ ಒಂದು ಕಿಂಚಿತ್ ಅನುಷ್ಠಾನ ಮಾಡ್ಕೊಂಡು ಬಂದು ಇಲ್ಲಿ ಬರಬೇಕಾದ್ರೆ ಅವ್ರ ಕೊಠಡಿಗೆ ಅಂತ ಅಂದ್ಕೊಳ್ತೇನೆ, ಬಹುಶಃ ಅವ್ರ ಕೊಠಡಿ ಇರಬೇಕು ಅಂತ ಅಂದ್ಕೊಳ್ತೇನೆ. ತುಂಬ ಸರಳವಾಗಿದೆ, ಯಾಕಂದರೆ ಅವ್ರ ಕೊಠಡಿ ಇರ್ಬೋದು ಅಂತ ನನ್ನ ಒಂದು ಊಹೆ ತರ್ಕ. ಅದು ಅವ್ರು ಒಂದು ಕಡೆ ಕರ್ಕೊಂಡೋದ್ರು, ತುಂಬ ಪುಸ್ತಕಗಳಿದ್ವು ಅಲ್ಲಿಗೆ. ಅಲ್ಲಿ ನೋಡಿದಾಗ ಗೊತ್ತಾಯ್ತು ನಮಗೆ, ನೀವು ಇಲ್ಲೇ ಕೂತ್ಕೊಳ್ತೀರಾ, ಭಕ್ತರಿಗೆ ದರ್ಶನ ಕೊಡ್ತಕ್ಕಂಥದ್ದು ಅಥವಾ ಮಾತುಕತೆಗಳನ್ನು ನಿಮ್ಮ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಇಲ್ಲೇ ಮಾಡ್ತೀರಾ? ಹೌದು ಅಂತ ಹೇಳಿದ್ರು. ಸುತ್ತ ಪುಸ್ತಕಗಳು, ಸುತ್ತ ಯಾವ ಕಡೆ ನೋಡಿದ್ರು ಕೂಡ ಗ್ರಂಥಗಳು, ಎಲ್ಲ ಅಧ್ಯಾತ್ಮ ಪರವಾಗಿರ್ತಕ್ಕಂಥ ಗ್ರಂಥಗಳು ಅಂತ. ಹಾಗಾಗಿ ಅವರು ಎಲ್ಲಿ ಕೂತ್ಕೊಂಡಿರ್ತಾರೆ ಪ್ರತಿನಿತ್ಯ ಅಂದರೆ, ಸರಸ್ವತಿಯ ಮಡಿಲಲ್ಲಿ ಕೂತ್ಕೊಂಡಿರ್ತಾರೆ. ಅನವರತವು ಸರಸ್ವತಿಯ ಮಡಿಲಲ್ಲಿ ಕೂತ್ಕೊಂಡಿರ್ತಾರೆ. ಹಾಗಾಗಿ ಸರಸ್ವತಿಯ ಹೊರಗೆ ಬರುವಂಥದ್ದು, ಸರಸ್ವತಿಯೇ ನಡೆದಾಡುವಂಥದ್ದು ಆ ಸಮಯದಲ್ಲಿ ಅಂತ. ನಾವು ತುಂಬ ಮೆಚ್ಚಿದ ಸಂತರು, ಅರುಳು ಭಾರತಿಗಳು ಅತ್ಯಂತ ಮೆಚ್ಚಿರ್ತಕ್ಕಂಥ ಒಬ್ಬರು ಸಂತರು. ನಾವು ದೊಡ್ಡವರಾಗುವುದು ವೈಭವದಿಂದ ಅಲ್ಲ, ಸರಳತೆಯಿಂದ. ಒಬ್ಬ ಸಂತ ದೊಡ್ಡವನಾಗುವಂಥದ್ದು, ಒಬ್ಬ ಶ್ರೀಮಂತನ ಒಬ್ಬ ಉದ್ಯೋಗಪತಿಯ ವಿಷಯ ಬೇರೆ, ಆದರೆ ಒಬ್ಬ ಸಂತ ದೊಡ್ಡವನಾಗುವಂಥದ್ದು ಸರಳತೆಯಿಂದ ಹೊರತು ವೈಭವದಿಂದ ಅಲ್ಲ. ಎಷ್ಟೋ ಇವತ್ತಿನ ಕಾಲದ ಸಂತರ ಅವರ ಮಠಗಳಿಗೆ ಅಥವಾ ಅವರ ಕೊಠಡಿಗಳಿಗೆ ಹೋದರೆ ಯಾವುದೋ ರಾಜಮಹಲಿಗೆ ಹೋದಂಥ ಅನುಭವ ಆಗ್ಬೋದು, ಆದರೆ ಇಲ್ಲಿ ಹಾಗಲ್ಲ. ಅಲ್ಲಿ ಸರಸ್ವತಿಯ ಸಾಕ್ಷಾತ್ಕಾರ ಅಂತ ಅಲ್ಲಿ ಹೋದರೆ. ಆಗ ಅಂಥ ಸರಳ ಮನದ ಸಂತ ನಮಗೆ, ನಮ್ಮ ಜೊತೆಗೆ ಒಂದು ಶಾಶ್ವತವಾಗಿರ್ತಕ್ಕಂಥ, ನಮ್ಮ ಮಧ್ಯೆ ಅದ್ವೈತ ಇದೆ. ನಮಗೂ ಅವ್ರಿಗೂ ಹೇಗಿದೆ ಅಂದರೆ, ಒಂದೇ ಶಬ್ದದಲ್ಲಿ ವರ್ಣನೆ ಮಾಡಿ ನಿಮ್ಮ ಅವರ ಬಾಂಧವ್ಯನ ಅದ್ವೈತ ಅದು ಬೇರೆ ಇಲ್ಲ ಅಂತ ಹಾಗೆ ಅನ್ಬೋದು ಅಂತ. ಹಾಗಾಗಿ ಅವರ ಪ್ರೀತಿಗೆ ವಶವಾಗಿ ನಾವು ಇವತ್ತಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾದವು. ಒಂದು ಒಳ್ಳೆ ಅವಕಾಶ, ಅದ್ವೈತದ ಬಗ್ಗೆ ನಾವು ಮಾತಾಡ್ತಕ್ಕಂಥ ಅವಕಾಶ, ಸಂತರಗಳ ಒಂದು ಸಂದೋಹದ ಮಧ್ಯದಲ್ಲಿ ಕೂತ್ಕೊಂಡು ಏನಾಗ್ತದೆ, ನಿತ್ಯ ಜೀವನದಲ್ಲಿ ಸಂದೇಹಗಳ ಮಧ್ಯೆ ನಾವು ಕೂತ್ಕೊಂಡು ಮಾತಾಡುವಂಥ ಸಂದರ್ಭಗಳಿರುತ್ತವೆ. ಇದು ಸಂದೋಹ, ಸಂದೋಹ ಅಂದರೆ ಸಮುದಾಯ ಅಂತ ಅರ್ಥ, ಗುಂಪು ಅಂತ ಅರ್ಥ. ಸಂತರ ಸಂದೋಹದ ಮಧ್ಯೆ ಕೂತ್ಕೊಂಡು ಮಾಡ್ತಕ್ಕಂಥ ಒಂದು ಸದವಕಾಶ ಪ್ರಾಪ್ತ ಆಯಿತು. ಕೊನೆಯ ಅಪೇಕ್ಷೆ ನಮ್ಮದಿಷ್ಟೇ, ಮಾತು ಪೂರ್ಣ ಮಾಡುವಾಗ ಹಾಗೊಂದು ಇದೆ ಅಂತ ನಮ್ಮ ಮನಸ್ಸಿಗೆ ಬರಲಿ. ಅದ್ವೈತದ ಒಂದು ಅನುಭವ ಅನ್ನುವಂಥದ್ದು ಇದೆ, ಅದು ಅದ್ಭುತವಾಗಿರುವಂಥದ್ದು. ಅದು ಸಿಕ್ಕವನಿಗೆ ಬೇರೆ ಏನೂ ಬೇಡ ಅಂತ ಅನಿಸ್ಬಿಡ್ತದೆ. ಪ್ರಪಂಚ ಸಪ್ಪೆ ಆಗ್ತದೆ, ಪ್ರಪಂಚ ಇಲ್ಲ ಅಂತಲೇ ಅನ್ನಿಸ್ತದೆ, ಇದು ಸುಳ್ಳು ಅಂತ ಅನ್ನಿಸ್ತದೆ. ಯಾಕೆಂದರೆ ಅದು ಎಂಥ ಸತ್ಯ ಅಂದರೆ, ಆ ಸತ್ಯದ ಮುಂದೆ ಈ ಸತ್ಯ ಸತ್ಯ ಅಲ್ಲ ಅಂತ ಅನ್ನಿಸ್ತದೆ. ಹಾಗಾಗಿ ಅಂಥ ಒಂದು ಅದ್ವೈತದ ಅನುಭೂತಿಯ ಕಡೆಗೆ ನಮ್ಮೆಲ್ಲರನ್ನು ಅದೇ ಸರ್ಕೊಳ್ಳಲಿ. ಅದು ಕರೆದಿರ್ತು ನಾವ್ಯಾರು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿಗೆ, ಅದೇ ಕರಿಬೇಕು, ಅದ್ವೈತವೇ ಕರಿಬೇಕು. ಯಾರನ್ನು ಅದು ಕರೀತದೋ ಅವನು ಮಾತ್ರ ಆ ಕಡೆಗೆ ಹೋಗ್ತಾನೆ. ಸಿದ್ಧಾರೂಢರಂಥವ್ರು ನಮಗೆ ದಾರಿ ತೋರಿಸ್ಬೇಕು, ಸಿದ್ಧಾರೂಢರಂಥವ್ರು ನಮಗೆ ದಾರಿಗೆ ಬೆಳಕನ್ನು ಚೆಲ್ಲಬೇಕು. ಹಾಗಾಗಿ ಸಿದ್ಧಾರೂಢರು ಮತ್ತು ಆರೂಢರು ಅಲ್ಲಿಂದ ಇಲ್ಲಿವರೆಗೆ ಪರಂಪರೆ ಅದು ಹರಿದು ಬಂದಿದೆ, ಅದು ಮುಂದಿರಲಿ ಎಂಬುದಾಗಿ ನಾವು ಈ ಸಮಯದಲ್ಲಿ ಆಶಿಸ್ತೇವೆ. ನಿಮ್ಮೆಲ್ಲರಿಗೂ
ಆ ಅದ್ವೈತದ ಪರಮಾನುಭವವನ್ನು ಕೊಡಲಿ ಭಗವಂತ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಎಲ್ಲರಿಗೂ ಶ್ರೇಯಸ್ಸಾಗಲಿ ಎಂಬುದಾಗಿ ಅರ್ಥ ಹರಿಯಲು.